ನಮಸ್ಕಾರ. ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ರೈ. ಇವತ್ತು ಕ್ಯಾನ್ಸರ್ ರೋಗ ಮತ್ತು ಇದರ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಡೋದಕ್ಕಾಗಿ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ರೇಡಿಯೋಥೆರಪಿ ಮತ್ತು ಆಂಕಾಲಜಿ ಪ್ರೊಫೆಸರ್ ಮತ್ತು ಡಿಪಾರ್ಟ್ಮೆಂಟ್ನ ಹೆಡ್ ಆಗಿರುವಂತಹ ಡಾಕ್ಟರ್ ಕೃಷ್ಣ ಶರಣ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ಸಾಮಾನ್ಯವಾಗಿ ಕ್ಯಾನ್ಸರ್ ಅಂದರೆ ತುಂಬ ಜನ ಭಯ ಪಡ್ತಾರೆ, ಜೀವನನೇ ಮುಗೀತು ಅಂತ ಅನ್ಕೋತಾರೆ. ಆದರೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಜಯಿಸಿ ಆಚೆ ಬಂದರೂ ಕೂಡ ತುಂಬ ಜನ ಇದ್ದಾರೆ. ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಜನರಲ್ಲಿ ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ ನಾವು ಇವತ್ತಿನ ಈ ಸಂಚಿಕೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಡಾಕ್ಟರ್, ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನವಾಗಿ ಆಚರಿಸೋದಕ್ಕೆ ಕಾರಣವೇನು? ಸೊ ಕ್ಯಾನ್ಸರ್ ಫೆಬ್ರವರಿ 4 ನೀವು ಹೇಳಿದಾಗೆ ಸಾಧಾರಣ 2000 ಇಸವಿಯ ನಂತರ ಅದು ಸೆಲೆಬ್ರೇಷನ್ ಆಗ್ತಾ ಉಂಟು. ಇದು UICC ಅಂತ ಹೇಳುವಂಥ ಒಂದು ಆರ್ಗನೈಸೇಷನ್, ಯೂನಿಯನ್ ಫಾರ್ ಇದು ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಸಂಬಂಧಪಟ್ಟದ್ದೊಂದು UICC ಅಂತ ಆರ್ಗನೈಸೇಷನ್ ಉಂಟು. ಅವರು ಶುರು ಮಾಡಿದಂತಹ ಪ್ರೋಗ್ರಾಮ್ ಇದು. ಸೊ ಹಲವು ಕಾರಣಗಳುಂಟು. ಮುಖ್ಯವಾಗಿ ಈಗ ಕ್ಯಾನ್ಸರ್ ಅಂತ ಹೇಳಿದರೆ ಒಂದು ಅದಕ್ಕೊಂದು ಟ್ಯಾಬು ಉಂಟು. ಟ್ಯಾಬು ಅಂದರೆ ನಾವು ಅದರ ಒಂದು ಬೇರೆ ಥರದಲ್ಲಿ ನೋಡ್ತಾರೆ. ಈಗ ಕ್ಯಾನ್ಸರ್, ಈಗ ನಾನು ಕಿಡ್ನಿ ಫೇಲ್ಯೂರ್ ಆಗಿ ತೀರಿಯೋದೆ ಅಂತ ಹೇಳಿದರೆ ಯಾರಿಗೂ ತಲುಪಿಸಿಲ್ಲ, ಓಕೆ ಅಂತ. ಬಟ್ ಕ್ಯಾನ್ಸರ್ ಅಂತ ಹೇಳಿದರೆ ಓ ಇವರಿಗೇನೋ ಇದು ಅಂದರೆ ಅದು ಅದಕ್ಕೊಂದು ಆ ಲೇಬಲ್ ಉಂಟು. ದಟ್ ಕ್ಯಾನ್ಸರ್ ಅಂತ ಹೇಳಿದರೆ ಒಂದು ಹಾಳು, ಒಂದು ಕೆಟ್ಟ ಗುಣ ಇದು ಕಾಯಿಲೆ ಅಂತ ಹೇಳುವಂಥ ಒಂದು ಹೆದರಿಕೆ ಉಂಟು. 1000 ವರ್ಷಗಳಿಂದ ಈ ಹೆದರಿಕೆ ಉಂಟು. ಪ್ಲಸ್ ಸಾಮಾನ್ಯ ಜನರು ಬಿಡಿ, ಡಾಕ್ಟ್ರುಗಳಲ್ಲಿ ಕೂಡ ನಂಬಿಕೆ ಏನು ಅಂದರೆ ನಿಮಗೆ ಕ್ಯಾನ್ಸರ್ ಕಾಯಿಲೆ ಗುಣ ಆಗೋದಿಲ್ಲ ಅಂತ. ಕ್ಯಾನ್ಸರ್ ಅಂತ ಹೇಳಿದರೆ ಕಾಯಿಲೆ ಗುಣ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಸಾಧಾರಣವಾದ ಪಬ್ಲಿಕ್ ಒಪಿನಿಯನ್ ಇರುವಂತಹ ಒಂದು ರೋಗ. ಆ್ಯಂಡ್ ಇದರ ಮೇಲೆ ಬಹಳಷ್ಟು ಜಾಗೃತಿ ಉಂಟು ಮಾಡಬೇಕಾಗಿ ಬರ್ತದೆ. ಪ್ಲಸ್ ಇದರ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಹಲವು ಎಂತ ಹೇಳಿ ಡೆವಲಪ್ಮೆಂಟ್ಸ್ ಆಗ್ತಾ ಉಂಟು. ಆ ಡೆವಲಪ್ಮೆಂಟಿಗೆ ಬೇಕಾದಂಥ ಫಂಡ್ ರೇಸಿಂಗ್ ಆಗಲಿ ಅಥವಾ ಇಂಥ ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಓವರ್ಆಲ್ ಆ್ಯಕ್ಟಿವಿಟೀಸನ್ನು ಎಂತ ಹೇಳಿ ಜನರಿಗೆ ಜಾಗೃತಿಗೊಳಿಸಲಿಕ್ಕೆ ಬೇಕಾಗಿ ಈ ಒಂದು ಆರ್ಗನೈಸೇಷನ್ ಇದರನ್ನು ಮಾಡ್ತಾ ಇರೋದು. ವರ್ಷದಲ್ಲಿ ಒಂದು ಸಲ ಫೆಬ್ರವರಿ 4ಗೆ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಈ ವರ್ಷ ನೀವು ನೋಡಿದರೆ ಥೀಮ್ ಈಸ್ ಬ್ರಿಡ್ಜ್ ದ ಗ್ಯಾಪ್, ಕ್ಲೋಸ್ ದ ಗ್ಯಾಪ್ ಅಂತ. ಕ್ಲೋಸ್ ದ ಗ್ಯಾಪ್ ಅಂತ ಹೇಳಿದರೆ ಅವರ ಥೀಮಿನ ಇಶ್ಯೂ ಏನು ಅಂತ ಹೇಳಿದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಹಳಷ್ಟು ಎಕ್ಸ್ಪೆನ್ಸಿವ್ ಅಂತ ಲೆಕ್ಕ. ಆ್ಯಂಡ್ ಆ ಖರ್ಚಿಂದಾಗಿ ಸಾಧಾರಣದ ಸಾಮಾನ್ಯ ಜನರಿಗೆ ಅದರ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಸಮಸ್ಯೆ ಇರುವ ಕಾರಣ ಅದರನ್ನು ನಾವು ಅಂದರೆ ಆ ಗ್ಯಾಪನ್ನು ಸಣ್ಣ ಮಾಡಬೇಕು ಅಂತ ಹೇಳುವಂಥ ಆ ಥೀಮಲ್ಲಿ ಅವರು ಈ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವರ್ಲ್ಡ್ ಕ್ಯಾನ್ಸರ್ ಡೇ. ಆ್ಯಂಡ್ ಇಟ್ ಈಸ್ ಜಸ್ಟ್ ಅಪ್ರೋಪ್ರಿಯೇಟ್ ದಟ್ ವಿ ಆರ್ ಆಲ್ಸೋ ಡಿಸ್ಕಸಿಂಗ್ ಕ್ಯಾನ್ಸರ್ ಅಟ್ ದ ಸೇಮ್ ಟೈಮ್. ಇವಾಗ ಸಾಮಾನ್ಯವಾಗಿ ಧೂಮಪಾನದಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ, ಆದರೆ ಧೂಮಪಾನಕ್ಕೆ ಅಡಿಕ್ಟ್ ಆಗಿರೋರು ತುಂಬ ಜನ ಹುಷಾರಾಗಿರೋರು ಕೂಡ ಇದ್ದಾರೆ. ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದೆ ಇರೋರು ಕೂಡ ಕ್ಯಾನ್ಸರ್ಗೆ ತುತ್ತಾಗಿರುವಂತಹ ಒಂದು ಇದು ಕೂಡ ಇದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಇದು ನಮಗೆ ಕಾಮನ್ ಆಗಿ ಒಂದು ಬರುವಂತಹ ಪ್ರಶ್ನೆ ಇದು. ಈಗ ಪೇಷಂಟ್ಸ್ ಕೇಳ್ತಾರೆ ನಮಗೆ ಅಂದರೆ ಈಗ ನನಗೆ ಯಾವ ಅಭ್ಯಾಸವೂ ಇಲ್ಲ, ನಾನು ಪ್ಯೂರ್ ವೆಜಿಟೇರಿಯನ್, ನಂದು ಟೈಮಿಗೆ ನಾನು ಆಹಾರ ತಗೊಳ್ತೇನೆ, ನಾನು ಯಾವುದೇ ಥರದ ಸ್ಮೋಕಿಂಗ್ ಆಗಲಿ ಅಥವಾ ಯಾವುದೇ ಥರದ ಕೆಟ್ಟ ಅಭ್ಯಾಸಗಳಿಲ್ಲ, ಆ್ಯಂಡ್ ನನಗೆ ಯಾಕೆ ಬಂತು ಅಂತ. ಸೊ ನಮ್ಮ ಹತ್ರ ಇದಕ್ಕೆ ಉತ್ತರ ಇಲ್ಲ, ಯಾಕೆ ಬಂತು ಅಂತ ಹೇಳೋದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಬಿಕಾಸ್ ಕ್ಯಾನ್ಸರಿಗೆ ಕಾರಣ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಲೈಕ್ ಕೆಲವು ಈಗ ಇನ್ಫೆಕ್ಷನಿಗಾಗಲಿ ಅಥವಾ ಕೆಲವು ಕಾಯಿಲೆಗಳಿಗೆ ಇಂಥದ್ದೇ ಕಾರಣ ಅಂತ ಹೇಳುವ ಸಾಧ್ಯತೆ ಉಂಟು. ಲೈಕ್ ಉದಾಹರಣೆಗೆ ನಾವೀಗ ಒಂದು ಮಲೇರಿಯಾ ಅಂತ ಹೇಳುವ ಕಾಯಿಲೆ ಬಂತು ಅಂತ ಹೇಳಿದರೆ ಮಲೇರಿಯಾಕ್ಕೆ ಇಂಥದ್ದೇ ಒಂದು ರೋಗಾಣು ಉಂಟು, ಆ ರೋಗಾಣುವಿಂದಾಗಿ ನಿಮಗೆ ಕಾಯಿಲೆ ಬರ್ತದೆ. ಅಥವಾ ಲೆಪ್ರಸಿ ಅಂತ ಹೇಳಿದರೆ ಲೆಪ್ರಸಿಗೆ ಇಂಥದ್ದೇ ರೋಗಾಣು ಉಂಟು. TB ಅಂತ ಹೇಳಿದರೆ TBಗೆ ಇಂಥದ್ದೇ ರೋಗಾಣು ಉಂಟು. ಆ ರೋಗಾಣುವಿಂದ ಇನ್ಫೆಕ್ಷನ್ ಆದರೆ ನಿಮಗೆ ಕಾಯಿಲೆ ಬರ್ತದೆ ಅಂತ ಹೇಳ್ಬೋದು. ಬಟ್ ಕ್ಯಾನ್ಸರಿಗೆ ಹಾಗೆ ಅಂತಹ ಕಾಸ್ ಅಂತ ಇಲ್ಲ, ಅದರ ಪರವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಇದು ಬರೀ ಕ್ಯಾನ್ಸರ್ ಅಂತಲ್ಲ, ಮೆನಿ ಸಚ್. ಈಗ ನಿಮಗೆ ಲೈಕ್ ಉದಾಹರಣೆಗೆ ಹಾರ್ಟಿಗೆ ಈಗ ಹಾರ್ಟ್ ಅಟ್ಯಾಕ್ ಯಾಕಾಯಿತು ಅಂತ ಹೇಳೋದಕ್ಕೆ ಅಗೇನ್ ರಿಸ್ಕ್ ಫ್ಯಾಕ್ಟರ್ಸ್ ಮಾತ್ರ ಉಂಟು. ನಿಮಗೆ ಇಂಥದ್ದಿದ್ದರೆ ಹಾರ್ಟ್ ಅಟ್ಯಾಕ್ ಆಗಲಿ, ಕೊಲೆಸ್ಟ್ರಾಲ್ ಹೈ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತಲ್ಲ, ಕೊಲೆಸ್ಟ್ರಾಲ್ ಹೈ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಜಾಸ್ತಿ ಅಂತ. ಸೊ ಸೇಮ್ ಟೈಪ್ ನಿಮಗೆ ಕ್ಯಾನ್ಸರ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬರ್ತದೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಿಮಗೆ ಇಂತಹ ಎಕ್ಸ್ಪೋಷರ್ ಇರುವಂಥವರಲ್ಲಿ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಅಂತ. ಸೊ ನಾವು ಸ್ಮೋಕಿಂಗನ್ನು ನಾವು ಲೆಕ್ಕ ಹಾಕಿದರೆ ಸ್ಮೋಕಿಂಗ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಈಗಿನ ಕಾಲದಲ್ಲಿ ಈಗಿನ ತಿಳುವಳಿಕೆಯ ಪ್ರಕಾರ
ಸ್ಮೋಕರ್ಸಲ್ಲಿ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ, ನಾಟ್ ಓನ್ಲಿ ಇಸ್ ಕ್ಯಾನ್ಸರ್, ಹಲವು ಥರದ ಪ್ರಾಬ್ಲಮ್ಸ್, ಲಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್, ಬ್ರೈನ್ ಡಿಜನರೇಷನ್, ಹಲವಾರು ಸಮಸ್ಯೆಗಳು. ಆ್ಯಕ್ಚುಲಿ ಸ್ಮೋಕಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಮೆನಿ ಹೆಲ್ತ್ ಇಶ್ಯೂಸ್. ಆ್ಯಂಡ್ ನೀವು ಲಾಂಗ್ ಟರ್ಮ್ ಸ್ಮೋಕರ್ಸನ್ನು ನೋಡಿದರೆ, ಲಾಂಗ್ ಟರ್ಮ್ ಇಟ್ ಇಸ್ ಬಿಲೀವ್ಡ್ ದ್ಯಾಟ್ ನೀವು ಸಾಧಾರಣ ಒಂದು 30 ವರ್ಷದಿಂದ ಸ್ಮೋಕ್ ಮಾಡ್ತಾ ಇರೋರು, ಅದು ಸ್ಮೋಕಿಂಗ್ ಇಸ್ ಮೆಷರ್ಡ್ ಇನ್ ಎ ಯೂನಿಟ್ ಕಾಲ್ಡ್ ಆಸ್ ಪ್ಯಾಕ್ ಇಯರ್ಸ್. ಪ್ಯಾಕ್ ಇಯರ್ಸ್ ಅಂದರೆ ಇಟ್ಸ್ ಎ ಕಾನ್ಸೆಪ್ಟ್ ಆಫ್ ಎಂತ ಹೇಳಿ, ನಿಮಗೆ ಎಷ್ಟು ಎಕ್ಸ್ಪೋಷರ್ ಉಂಟು ಸ್ಮೋಕಿಂಗ್ ಅಂತ ಹೇಳಿದ್ರನ್ನು ಮೆಷರ್ ಮಾಡಲಿಕ್ಕೆ ಬೇಕಾದಂಥದ್ದು. ಈಗ ಲೈಕ್ ಉದಾಹರಣೆಗೆ, ಒಂದು ದಿವಸದಲ್ಲಿ ಒಬ್ಬ ಮನುಷ್ಯ ಒಂದು ಪ್ಯಾಕೆಟ್ ಸಿಗರೇಟ್ ಹಾಗೆ ಯೂಸ್ ಮಾಡ್ತಾ ಇದ್ದಾನೆ ಒಂದು ವರ್ಷಕ್ಕೆ ಅಂತ ಹೇಳಿದರೆ, ಅವನು ಒಂದು ಪ್ಯಾಕ್ ಇಯರ್ಸ್ ಇದು ಮಾಡಿದ್ದಾನೆ ಅಂತ. ಸೊ ಈಗ 5 ವರ್ಷ ಅವನು ಒಂದು ಪ್ಯಾಕೆಟ್ ಪರ್ ಡೇ ಎವರೇಜಿನಾಗೆ ಸ್ಮೋಕ್ ಮಾಡಿದ ಅಂತ ಹೇಳಿದರೆ, ಇಟ್ ಬಿಕಮ್ಸ್ 5 ಪ್ಯಾಕ್ ಇಯರ್ಸ್. ಅದೇ ನಿಮಗೆ ಒಂದು ವರ್ಷದಲ್ಲಿ ದಿವಸಕ್ಕೆ ಎವರೇಜ್ ಆಗಿ 2 ಪ್ಯಾಕೆಟ್ ಆಗಿ ಸ್ಮೋಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇಟ್ ಇಸ್ 2 ಪ್ಯಾಕ್ ಇಯರ್ಸ್. ಸೊ ಓವರ್ಆಲ್ ಅದು ನಂಬರ್ ಆಫ್ ಪ್ಯಾಕೆಟ್ಸ್ ಪರ್ ಡೇ ಆ್ಯಂಡ್ ನಂಬರ್ ಆಫ್ ಇಯರ್ಸನ್ನು ಎರಡನ್ನು ನಾವು ಮಲ್ಟಿಪ್ಲೈ ಮಾಡಿ ನೋಡುವಾಗ ಪ್ಯಾಕ್ ಇಯರ್ಸ್ ಅಂತ ಸಿಗ್ತದೆ. ಆ್ಯಂಡ್ ಪ್ಯಾಕ್ ಇಯರ್ಸ್ ನೀವು 30-30 ಪ್ಯಾಕ್ ಇಯರ್ಸ್ನ ಸ್ಮೋಕರ್ಸ್ ಆಲ್ಮೋಸ್ಟ್ 50% ಆಫ್ ದೆಮ್ ಆರ್ ಬಿಲೀವ್ ಟು ಡೈ ಬಿಕಾಸ್ ಆಫ್ ಟೊಬ್ಯಾಕೋ ರಿಲೇಟೆಡ್ ಡೆತ್. ಅಂದರೆ ಬೇರೆ ಬೇರೆ ಟೈಪಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಇದು ಕ್ಯಾನ್ಸರೇ ಆಗಬೇಕು ಅಂತಿಲ್ಲ, ಬಟ್ ನಾವು ಕ್ಯಾನ್ಸರ್ ಕಡೆಯಿಂದ ನೋಡಿದರೆ ಸುಮಾರಾಗಿ 10 ಕ್ಯಾನ್ಸರಲ್ಲಿ 3 ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ ಟೊಬ್ಯಾಕೋ ಅಂತ ಲೆಕ್ಕ. ಅಂದರೆ ಸಾಧ್ಯತೆ ಹೆಚ್ಚು. 3 ಹೌದು 10ರಲ್ಲಿ 3ರಿಂದ ಮೇ ಬಿ 4 ಕ್ಯಾನ್ಸರಷ್ಟು, 10ರಲ್ಲಿ 4ರಷ್ಟು ಕ್ಯಾನ್ಸರ್ಸ್ ಟೊಬ್ಯಾಕೋ ಎಕ್ಸ್ಪೋಷರಿಂದಾಗಿ ಆಗೋದು ಅಂತ ಲೆಕ್ಕ. ಆ್ಯಂಡ್ ದಿಸ್ ಇಸ್ ವೆರಿ ಮಚ್ ಪ್ರಿವೆಂಟೇಬಲ್. ಪ್ರಿವೆಂಟೇಬಲ್ ಅಂದರೆ ನೀವು ವಾಟ್ ಯು ನೀಡ್ ಟು ಡೂ ಇಸ್ ನಾಟ್ ಸ್ಮೋಕ್, ಬಟ್ ಹೇಳಲಿಕ್ಕೆ ಸುಲಭ. ಒಂದ್ಸಲ ಅಭ್ಯಾಸ ಆದ ಮೇಲೆ ಸ್ಮೋಕಿಂಗ್ ಅಂತ ಹೇಳುವಂಥದ್ದು, ಒಂದ್ಸಲ ಅಭ್ಯಾಸ ಆದ ಮೇಲೆ ಅದರ ಬಿಡುವುದು ಬಹಳ ಕಷ್ಟ. ಆ್ಯಂಡ್ ಈ ಕಾರಣಕ್ಕೆ ಬೇಕಾಗಿ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ದ್ಯಾಟ್ ವಿ ಡೋಂಟ್ ಸ್ಟಾರ್ಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ನಮ್ಮ ಯೂತಿಗೆ ವಿ ಗೀವ್ ದೆಮ್ ದ ಇದು ಎಂತ ಹೇಳಿ ಎಜುಕೇಷನ್ ಆನ್ ಎಂತ ಹೇಳಿ ಇಂಪಾರ್ಟೆನ್ಸ್ ಆಫ್ ನಾಟ್ ಇನ್ಕಲ್ಕೇಟಿಂಗ್ ದಿಸ್ ವೆರಿ ಅನ್ಹೆಲ್ದಿ ಹ್ಯಾಬಿಟ್. ಸೊ ಅದರನ್ನು ನಾವು ಇದು ಮಾಡಬೇಕು. ಏನು ಹೇಳಿ ಸ್ಮೋಕಿಂಗ್ ಅಂತ ಹೇಳುವಂಥದ್ರನ್ನು ನಾವು ಆದಷ್ಟು ಸ್ಟಾರ್ಟ್ ಮಾಡೋದ್ರನ್ನು ಅವಾಯ್ಡ್ ಮಾಡಬೇಕು. ಅಡಿಕ್ಟ್ ಆದರೆ ಮತ್ತೆ ಬಿಡೋದಕ್ಕೆ ಆಗೋದಿಲ್ಲ, ಬಿಡೋದಕ್ಕೆ ಬಹಳ ಕಷ್ಟ. ಅಂದರೆ ಇಟ್ ರಿಕ್ವೈರ್ಸ್ ಟ್ರೆಮೆಂಡಸ್ ಮೋಟಿವೇಶನ್. ಸಾಧಾರಣದವರಿಗೆ ಅಂದರೆ ಆ ಚಟ ಬಿಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇಟ್ ಈಸ್ ವೆಲ್ ನೋನ್. ಅಷ್ಟು ಹೇಳಿ ನಾವು ಅಂದರೆ ಬಿಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಕೆಲವರು ತುಂಬ ದೃಢ ಮನಸ್ಸು ಮಾಡುವವರು ಅಥವಾ ಸಡನ್ನಾಗಿ ಸಮಸ್ಯೆ ಆಗಿ ನನ್ನ ಪರಿಚಯದವರು ಇದ್ದಾರೆ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆದ ನೆಕ್ಸ್ಟ್ ದಿವಸ ಅವರು ಸ್ಮೋಕಿಂಗ್ ಬಿಟ್ಟಿದ್ದಾರೆ. ಸೊ ಬಟ್ ಪ್ರಾಬ್ಲಮ್ ಆಗೋ ತನಕ ವೆಯ್ಟ್ ಮಾಡಿ ಬಿಡೋದ್ರ ಬದಲಿಗೆ ಸ್ಟಾರ್ಟ್ ಮಾಡೋದೇ ಮಾಡದೇ ಇರೋದೇ ಬೆಟರ್. ಆ್ಯಂಡ್ ನೀವು ಸ್ಟಾರ್ಟ್ ಮಾಡಿದರೆ ಬಿಡಲಿಕ್ಕಾದರೆ ಬಿಡೋದು ಬೆಟರ್, ಬಿಕಾಸ್ ಸ್ಮೋಕಿಂಗ್ ಸೆಸೇಷನ್ ಈಸ್ ಬೆನಿಫಿಷಿಯಲ್. ನಾನು ಇದು ಅಗೇನ್ ಐ ಹ್ಯಾವ್ ಟು ಇನ್ಸಿಸ್ಟ್ ಇಲ್ಲಿ ದ್ಯಾಟ್ ಸ್ಮೋಕ್ ಮಾಡ್ತಾ ಇರೋರು, ಇನ್ನು ನಾನು ಸ್ಮೋಕ್ ಆಲ್ರೆಡಿ ಮಾಡಿ ಆಯಿತು, 5 ವರ್ಷ 10 ವರ್ಷ ಸ್ಮೋಕ್ ಮಾಡಿ ಆಯಿತು, ಇನ್ನು ಬಿಟ್ಟೆಂತ ಪ್ರಯೋಜನ ಅಂತ ಹಾಗೆ ಎನ್ಸ್ಕೊಳ್ಬೇಕಾಗಿಲ್ಲ. ನೀವು ಸ್ಮೋಕಿಂಗ್ ಸ್ಟಾಪ್ ಮಾಡಿದ್ರ ನಂತರ ಕೂಡ ನಿಮಗೆ ಸ್ಮೋಕಿಂಗ್ ಸ್ಟಾಪಿಂಗ್ ಇದು ಬೆನಿಫಿಟ್ ಕಾಣ್ತದೆ. ಬರುವ ಹಲವು ವರ್ಷದಲ್ಲಿ ನಿಮಗೆ ಕ್ಯಾನ್ಸರ್ಸ್ ಆಗಲಿ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಆಗಲಿ ಬರುವ ಸಾಧ್ಯತೆ ಸಾಕಷ್ಟು ಕಮ್ಮಿ ಆಗ್ತದೆ. ಆ ಕಾರಣಕ್ಕೆ ಬೇಕಾಗಿ ಸ್ಮೋಕಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್. ಎಸ್ ಡಾಕ್ಟರ್, ಇವಾಗ ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಾ? ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದ ಅಂತ ಹೇಳೋದು, ಕ್ಯಾನ್ಸರ್ ಇಸ್ ಎ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಈಗ ನಾವು ಈಗ ಹಾರ್ಟ್ ಅಟ್ಯಾಕಿನಾಗೆ ಅಥವಾ ಇಟ್ಸ್ ಎ ಕ್ಯಾನ್ಸರ್ ಇಸ್ ಎ ಡಿಸೀಸ್ ಆಫ್ ಮೇನ್ಲಿ ಆಫ್ ಏಜಿಂಗ್. ನಿಮಗೆ ಅಂದರೆ ಲೈಫ್ ಸ್ಟೈಲ್, ನಮ್ಮ ಒಂದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್. ನಮ್ಮ ಈಗಿನ ಕಾಲದ ಲೈಫ್ ಸ್ಟೈಲಿಂದಾಗಿ ನಮಗೆ ಅಂದರೆ ಹಲವಾರು ಎಕ್ಸ್ಪೋಷರ್ಸ್ ಉಂಟು, ಲೈಕ್ ಸ್ಮೋಕಿಂಗ್. ಸ್ಮೋಕಿಂಗ್ ಅಲ್ಲದೆ ಮೇ ಬಿ ಪೊಲ್ಯೂಷನ್, ಮೇ ಬಿ ದ ಫುಡ್ ದ್ಯಾಟ್ ವಿ ಈಟ್, ನಾವು ತೆಕ್ಕೊಳ್ಳುವಂಥ ಸೇವನೆ ಮಾಡುವಂಥ ಆಹಾರ ಕ್ಲೀನ್ ಇಲ್ಲದೆ ಇರುವ ಸಾಧ್ಯತೆ ಉಂಟು. ಸಾಕಷ್ಟು ಕೆಮಿಕಲ್ಸ್, ಸಾಕಷ್ಟು ಇದು, ಇದರ ಪ್ರೂವ್ ಮಾಡಲಿಕ್ಕೆ ಬಹಳ ಕಷ್ಟ. ರಿಸರ್ಚಲ್ಲಿ ನಿಮಗೆ ಅಂದರೆ ಇಂಥದ್ರದ್ದು ಎಫೆಕ್ಟ್ ಹೇಗೆ ನಮ್ಮ ದೇಹಕ್ಕೆ ಬೀಳ್ತದೆ ಅಂತ ಹೇಳಿದ್ರನ್ನು ಪ್ರೂವ್ ಮಾಡೋದು ಬಹಳ ಕಷ್ಟ. ಬಟ್ ಇಟ್ಸ್ ಎ ಬೇಸಿಕಲಿ ಎ ಲೈಫ್ ಸ್ಟೈಲ್ ಡಿಸೀಸ್. ಆ್ಯಂಡ್ ನೀವು ಈಗಿನ ಕಾಲದಲ್ಲಿ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ. ನಾವು ಈಗ ಮುಂಚಿನ ಕಾಲದಲ್ಲಿ ಆದರೆ ಹಲವಾರು ಕಾರಣಗಳಿಂದಾಗಿ ನಮ್ಮ ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ ಲೋ. ಬಟ್ ಈಗಿನ ಕಾಲದಲ್ಲಿ ನಿಮಗೆ ಸಾಧಾರಣ ಒಂದು 60 ಇಯರ್ಸಲ್ಲೆಲ್ಲ ತೀರಿ ಹೋದರೆ ಆಶ್ಚರ್ಯ ಆಗ್ತದೆ. ಈ ಪ್ರಾಯದಲ್ಲಿ ಒಂದು ಸಣ್ಣ ಪ್ರಾಯ ಅಂತ ಹೇಳ್ತೇವೆ ನಾವು, ಯೂಶ್ವಲಿ ನಾವು ಒಂದು 70-75 ದಟ್ ಈಸ್ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಆ್ಯಂಡ್ ಅಂಥ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಲಾಂಗಿವಿಟಿ ಇದ್ದ ಕೂಡಲೇ ನಿಮಗೆ ಇಂಥ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಜಾಸ್ತಿ. ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ. ಆ್ಯಂಡ್ ಕ್ಯಾನ್ಸರ್ ಇಸ್ ಒನ್ ಏಜ್ ರಿಲೇಟೆಡ್ ಕಂಡೀಷನ್. ನೀವು ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆ ನೋಡಿದರೆ ಸಾಮಾನ್ಯವಾಗಿ ಬರುವುದು 50-60 ವರ್ಷದ ಪ್ರಾಯದಲ್ಲಿ ಬರುವಂತಹ ಕಾಯಿಲೆ.
ಇವಾಗ ಕ್ಯಾನ್ಸರ್ ಅನ್ನೋದಾಗಾದ್ರೆ ವಂಶ ಪಾರಂಪರ್ಯವಾಗಿ ಬರುತ್ತಾ, ಅಂದ್ರೆ ಫ್ಯಾಮಿಲಿ ಒಬ್ಬರಿಗೆ ಇದ್ರೆ ಇನ್ನೊಬ್ರಿಗೆ ಕೂಡ ಬರುತ್ತೆ ಅನ್ನೋ ತರ? ಸಮ್ ಕ್ಯಾನ್ಸರ್ಸ್ ಆರ್ ಫೆಮಿಲಿಯಲ್. ಫೆಮಿಲಿಯಲ್ ಅಂದ್ರೆ ಈಗ ನಿಮಗೆ ನನ್ನ ತಾಯಿಗೆ ಕ್ಯಾನ್ಸರ್ ಇತ್ತು ಅಂತ ಹೇಳಿ, ಅಥವಾ ಈಗ ನನ್ನ ತಾಯಿಗೆ ಲಿವರ್ ಕ್ಯಾನ್ಸರ್ ಇತ್ತು, ನನ್ನ ತಾಯಿಗೆ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ನನಗೆ ಕ್ಯಾನ್ಸರ್ ಖಂಡಿತ ಬರ್ತದಾ? ಹಾಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ನಾಟ್ ಲೈಕ್ ನಾನು ಅಂದರೆ ನನ್ನ ಕುಟುಂಬದಲ್ಲಿ ಬೇರೆ ಯಾರಿಗಾದರೂ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಕಾಯಿಲೆ ಬರ್ತದೆ ಅಂತ ಹೇಳುವಾಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ರಿಸ್ಕ್ ಮೇ ಬಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುವ ಸಾಧ್ಯತೆ ಉಂಟು. ಕೆಲವು ಕ್ಯಾನ್ಸರ್ಸ್ ಫೆಮಿಲಿಯಲ್ ಆಗಿರ್ತದೆ. ಫೆಮಿಲಿಯಲ್ ಅಂದರೆ ಕೌಟುಂಬಿಕ. ಲೈಕ್ ಉದಾಹರಣೆಗೆ ಈಗ ಬ್ರೆಸ್ಟ್ ಕ್ಯಾನ್ಸರ್, ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ತಕ್ಕೊಂಡ್ರೆ ಸಾಧಾರಣ 10ರಲ್ಲಿ 1 ಅವರು ಫೆಮಿಲಿಯಲ್ ಬ್ರೆಸ್ಟ್ ಕ್ಯಾನ್ಸರಿಂದ ಎಫೆಕ್ಟ್ ಆಗ್ತಾರೆ ಅಂತ ಲೆಕ್ಕ. ಅಂದರೆ ಹೆಚ್ಚಿನ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಸ್ಪೊರಾಡಿಕ್. ಸ್ಪೊರಾಡಿಕ್ ಅಂತ ಹೇಳಿದರೆ ಅವ್ರಿಗೆ ಯಾರಿಲ್ಲ, ಅವರ ಕುಟುಂಬದಲ್ಲಿ ಯಾರಿಗೂ ಕ್ಯಾನ್ಸರ್ ಇರಲಿಲ್ಲ, ಅಥವಾ ಸಂಬಂಧಿಕರಿಗೆ ಅದು ಬೇರೆ ಬೇರೆ ಥರದಲ್ಲಿ. ಅಂದರೆ ಈಗ ಒಬ್ಬರಿಗೆ ಈಗ ಲೈಕ್ ನಿಮ್ಮ ನನ್ನ ತಂದೆಗೆ ಅಥವಾ ನನ್ನ ತಾಯಿಗೆ ಕ್ಯಾನ್ಸರ್ ಇತ್ತು, ಅಥವಾ ನನ್ನ ಅಣ್ಣನಿಗೆ ಅಥವಾ ತಮ್ಮನಿಗೆ ಅಥವಾ ತಂಗಿಗೆ, ಅಂದರೆ ಇದು ದೀಸ್ ಆರ್ ಕಾಲ್ಡ್ ಎಸ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್. ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದರೆ ಬೇಸಿಕಲಿ ನಮ್ಮ ಜೆನೆಟಿಕ್ ಮೆಟೀರಿಯಲ್ ಈಸ್ 50% ಕಾಮನ್ ಅಂಥವರಲ್ಲಿ. ಈಗ ತಂದೆ ಅಥವಾ ತಾಯಿಗೆ ಕ್ಯಾನ್ಸರ್ ಇತ್ತು, ಅಥವಾ ತಮ್ಮ ಅಥವಾ ಅಣ್ಣ ಅಥವಾ ತಂಗಿ, ಅಂದರೆ ಡೈರೆಕ್ಟ್ ರಿಲೇಟಿವ್ಸ್ನ ಅವರಲ್ಲಿ ಕ್ಯಾನ್ಸರ್ ಇತ್ತು ಅಂತ ಹೇಳಿದರೆ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಈಸ್ ಪ್ರಾಬ್ಲಿ ಆನ್ ದ ಸ್ಲೈಟ್ಲಿ ಆನ್ ದ ರಿಸ್ಕ್ ಈಸ್ ಹೈಯರ್ ಕಂಪೇರ್ ಟು ಯಾರಿಗೂ ಕ್ಯಾನ್ಸರ್ ಇಲ್ಲ ಅಂತ. ಅಂದರೆ ನೀವು ಯಾರೂ ಕ್ಯಾನ್ಸರ್ ಇಲ್ಲದೆ ಇರುವ ಫ್ಯಾಮಿಲಿಯಲ್ಲಿ ಅಂಥವರಿಗೆ ನೀವು ಕಂಪೇರ್ ಮಾಡಿದರೆ ರಿಸ್ಕ್ ಈಸ್ ಸ್ವಲ್ಪ ಜಾಸ್ತಿ. ಬಟ್ ಇಬ್ಬರಿಗುಂಟು ಅಂತ ಹೇಳಿದರೆ, ಇಬ್ಬರು ಫಸ್ಟ್ ಡಿಗ್ರಿ ರಿಲೇಟಿವಿಗೆ ಉಂಟು ಅಂತ ಹೇಳಿದರೆ ಕ್ಯಾನ್ಸರ್ ರಿಸ್ಕ್ ವಿಲ್ ಬಿ ಮಚ್ ಮಚ್ ಹೈಯರ್ ಹಾಗೆ. ಆ್ಯಂಡ್ ಜನ್ರಲಿ ಫ್ಯಾಮಿಲಿಯಲ್ ಕ್ಯಾನ್ಸರ್ಸ್ ಆರ್ ಆಫ್ ಎ ಯಂಗರ್ ಏಜ್ ಹೆಚ್ಚಾಗಿ ನೀವು ನೋಡೋದಾದರೆ. ಇದೆಲ್ಲ ನಾನು ಅಂದರೆ ತುಂಬ ಬ್ರಾಡ್ ಸ್ಟೇಟ್ಮೆಂಟ್ಸ್ ಹೇಳ್ತಾ ಇದ್ದೇನೆ. ಬಟ್ ಸಣ್ಣ ಪ್ರಾಯದಲ್ಲಿ ಬರುವಂಥ ಕ್ಯಾನ್ಸರ್ ಅಂತ ಹೇಳಿದರೆ ಕೌಟುಂಬಿಕ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಜಾಸ್ತಿ. ಅಂದರೆ ಯೂಶ್ವಲಿ ಈಗ ಕೌಟುಂಬಿಕ ಕ್ಯಾನ್ಸರ್ ಎಲ್ಲ 50 ವರ್ಷಕ್ಕಿಂತ ಸಣ್ಣ ಪ್ರಾಯದಲ್ಲಿ ಬರ್ತದೆ. ಬಟ್ ಇಟ್ಸ್ ಎ ವೆರಿ ಜನರಲ್ ಸ್ಟೇಟ್ಮೆಂಟ್, ಇಟ್ಸ್ ನಾಟ್ ಲೈಕ್ ಎಲ್ಲರಿಗೂ 50 ವರ್ಷದ ಒಳಗೆ ಬರಬೇಕು ಅಂತ ಹಾಗೆ ಅಂತ ಇಲ್ಲ. ಬಟ್ ಜನರಲಿ ಅರೌಂಡ್ 10% ಆಫ್ ಕ್ಯಾನ್ಸರ್ಸ್ ಆರ್ ಬಿಲೀವ್ ಟು ಬಿ ಫೆಮಿಲಿಯಲ್. ಸಮ್ ಕ್ಯಾನ್ಸರ್ಸ್ ಮೈಟ್ ನಾಟ್ ಹ್ಯಾವ್ ಎನಿ ರಿಲೇಷನ್ಶಿಪ್ ಎಟ್ ಆಲ್. ಲೈಕ್ ಉದಾಹರಣೆಗೆ ಈಗ ನಿಮಗೆ ಈಗ ಹೆವಿ ಸ್ಮೋಕಿಂಗ್ ಒಟ್ಟಿಗೆಲ್ಲ ಕನೆಕ್ಷನ್ ಇರುವಂತಹ ಕ್ಯಾನ್ಸರ್ಸ್, ಅದರಲ್ಲಿ ಫೆಮಿಲಿಯಲ್ ಟ್ರೀಟನ್ನೆಲ್ಲ ಹುಡುಕೋದು ಕಷ್ಟ, ರಿಸರ್ಚ್ ಮಾಡಿ ಹುಡುಕೋದು ಕಷ್ಟ. ಇವಾಗ ಹಾಗಾದರೆ ಫ್ಯಾಮಿಲಿ ಇದೆ ಅಂತ ಹೇಳಿದರೆ ನಾವು ಒಂದ್ಸತಿ ಟೆಸ್ಟ್ ಮಾಡ್ಕೊಳ್ಳೋದೇ ಉತ್ತಮ ಅಂತ. ಫ್ಯಾಮಿಲಿಯಲ್ಲಿ ಇದ್ದರೆ ಅಂದರೆ ಅದಕ್ಕೆ ಬೇರೆ ಬೇರೆ ಟೈಪಿನ ರಿಸ್ಕ್ ಇದು ಮಾಡ್ತಾರೆ. ಅಂದರೆ ಈಗ ಫ್ಯಾಮಿಲಿ ಇಲ್ಲ ಅಂತ ಹೇಳಿದ ಕೂಡಲೇ ಅದು ಇಟ್ ಇಸ್ ಬಿಲೀವ್ ಟು ಬಿ ಜೆನೆಟಿಕ್. ನಾವು ಅಂದರೆ ವಿ ಆರ್ ಶೇರಿಂಗ್ ದ ಜೆನೆಟಿಕ್ ಮೆಟೀರಿಯಲ್. ಈಗ ಕುಟುಂಬದಲ್ಲಿ ಒಂದು ಟೈಪಿನ ಜೆನೆಟಿಕ್ ಮೆಟೀರಿಯಲ್ ಶೇರ್ ಆಗ್ತಾ ಹೋಗ್ತದಲ್ಲ. ಅಂದರೆ ಕೌಟುಂಬ ಅಂದರೆ ಇದು ಆ ಜೆನೆಟಿಕ್ಸಲ್ಲಿ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳುವಂಥ ಪ್ರಶ್ನೆ ಈಗ ಬರುವುದು. ಅಂದರೆ ಕೌಟುಂಬಿಕ ಕ್ಯಾನ್ಸರ್ ಅಂತ ಹೇಳಿದರೆ ದೇರ್ ಆರ್ ಸಮ್ ವೆಲ್ ಡಿಫೈನ್ಡ್ ಇದು. ಲೈಕ್ ಉದಾಹರಣೆಗೆ BRCA1 ಅಂತ ಹೇಳುವಂಥದ್ದು, ಇದು ಸ್ವಲ್ಪ ಕಾಮನ್. BRCA1 ಮತ್ತು BRCA2 ಅಂತ ಹೇಳೋದು, ಇದು ಜೆನೆಟಿಕ್ ಮ್ಯೂಟೇಷನ್, ಇದು ಜೆನೆಟಿಕ್ ಪ್ರಾಬ್ಲಮ್. ಆ್ಯಂಡ್ ಇದು ತಂದೆ ತಾಯಿಯವರಲ್ಲಿದ್ದರೆ ಅವರ ಪ್ರೋಜನಿ ಅವರ ಮಕ್ಕಳಿಗೆ ಬರುವ ಸಾಧ್ಯತೆ ಸಾಕಷ್ಟು ಜಾಸ್ತಿ. ಅಂದರೆ ಅದರಲ್ಲಿ ಪೆನೆಟ್ರೆನ್ಸ್ ಅಂತ ಹೇಳ್ತಾರೆ. ಈ ತಂದೆ ತಾಯಿಯವರಲ್ಲಿದ್ದರೆ ಮಕ್ಕಳಿಗೆ ಆ ಜೆನೆಟಿಕ್ ಎಬ್ನಾರ್ಮ್ಯಾಲಿಟಿ ಬರುವ ಸಾಧ್ಯತೆ ಸಾಕಷ್ಟು ಜಾಸ್ತಿ. ಆ್ಯಂಡ್ ಆ ಜೆನೆಟಿಕ್ ಎಬ್ನಾರ್ಮ್ಯಾಲಿಟಿ ಇರುವವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಪ್ಯಾಂಕ್ರೇಸ್ಗೆ ಸಂಬಂಧಪಟ್ಟ ಕ್ಯಾನ್ಸರ್ ಅಥವಾ ಅಂಡಾಶಯಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್, ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್, ಹಲವಾರು ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ. ಸೊ BRCA1 ಮ್ಯೂಟೇಷನ್ ಅಂತ ಹೇಳುವಂಥದ್ದು ಈಸ್ ಎಂತ ಹೇಳಿ ವೆಲ್ ಐಡೆಂಟಿಫೈಡ್ ಎಂತ ಹೇಳಿ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಟು ಕ್ಯಾನ್ಸರ್. ಅಂದರೆ ನಿಮಗೆ ಅಂತಹವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುವ BRCA1 ಅಂತ ನಾವು ಎಕ್ಸಾಂಪಲ್ ತಕ್ಕೊಂಡ್ರೆ ಅದರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಸಾಧಾರಣ 10ರಲ್ಲಿ 7. ಸೊ ಅಂದರೆ ಈಗ BRCA ಪಾಸಿಟಿವ್ ಮ್ಯೂಟೇಷನ್ ಪಾಸಿಟಿವ್ ಕುಟುಂಬದಲ್ಲಿ ಸಾಧಾರಣ 10ರಲ್ಲಿ 7 ಜನರಿಗೆ ಬೈ ದ ಏಜ್ ಆಫ್ 60 ಬೈ ದ ಏಜ್ ಆಫ್ 70 ಇಯರ್ಸ್ 70% ಅಷ್ಟು ಪೇಷಂಟ್ಸಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು. 40% ಅಷ್ಟು ಪೇಷಂಟ್ಸಿಗೆ ಅಂಡಾಶಯಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಉಂಟು. ಸೊ ಹಾಗೆ ನಾವು ದೇರ್ ಆರ್ ಸರ್ಟನ್ ಎಂತ ಹೇಳಿ ಡಿಫೈನ್ಡ್ ಜೆನೆಟಿಕ್ ಫ್ಯಾಕ್ಟರ್ಸ್. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ FAP ಅಂತ ಒಂದು ಉಂಟು, ಫೆಮಿಲಿಯಲ್ ಎಡಿನೋಮ್ಯಾಟೋಸಿಸ್ ಪಾಲಿಪೋಸಿಸ್ ಅಂತ. ಇದು ಜಠರಕ್ಕೆ ಸಾರಿ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್. FAP ಫ್ಯಾಮಿಲಿಯಲ್ಲಿ ನಿಮಗೆ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಬಹಳಷ್ಟು ಜಾಸ್ತಿ. ಎಷ್ಟಕ್ಕೆಷ್ಟು ಅಂತ ಹೇಳಿದರೆ ನಿಮಗೆ ಬೈ ಏಜ್ ಆಫ್ 50 ಬೈ ಏಜ್ ಆಫ್ 50 60 ಇಯರ್ಸ್ ಏಜ್ನ ಒಳಗೆ ನಿಮಗೆ ಸಾಧಾರಣ 100ಕ್ಕೆ 100 FAP ಪಾಸಿಟಿವ್ ಪೇಷಂಟ್ಸಿಗೆ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಬರ್ತದೆ ಅಂತ ಲೆಕ್ಕ, 100ಕ್ಕೆ 100. ಸೊ ಅಂಡರ್ ದೋಸ್ ಸರ್ಕಮ್ಸ್ಟೆನ್ಸಸ್ ಎಂತ ಆದರೆ ಕ್ಯಾನ್ಸರ್ ಬರುವ ಮುಂಚೆನೇ ಅವರು ಆಪರೇಷನ್ ಮಾಡಿ ಕರುಳನ್ನೇ ತೆಗೆಯುವ ಟ್ರೀಟ್ಮೆಂಟ್ ಉಂಟು. ಸೊ ಬಿಕಾಸ್
ಕ್ಯಾನ್ಸರ್ ರಿಸ್ಕ್ ಅಷ್ಟು ಹೈ ಉಂಟು, ಆ ಕಾರಣಕ್ಕೆ ಬೇಕಾಗಿ ಆ ಕ್ಯಾನ್ಸರ್ ಬರದಾಗೆ ಮಾಡಲಿಕ್ಕೆ ಬೇಕಾಗಿ ಅಂಥದ್ದು. ಬಟ್ ಅಷ್ಟು ಹೇಳಿ ಓವರಾಲ್ ನಾನು ಅಂದರೆ ಕೌಟುಂಬಿಕ ಕ್ಯಾನ್ಸರ್, ಕುಟುಂಬದಲ್ಲಿ ಕ್ಯಾನ್ಸರ್ ಉಂಟು ಅಂತ ಹೇಳಿದರೆ ಇಟ್ ಈಸ್ ಇಮ್ ಎಂತ ಹೇಳಿ ಇಟ್ ಈಸ್ ಬೆಟರ್ ಟು ಡಿಸ್ಕಸ್ ವಿತ್ ದ ಟ್ರೀಟಿಂಗ್ ಡಾಕ್ಟರ್. ಅಗತ್ಯ ಇದ್ದರೆ ಅಗತ್ಯ ಇದ್ದಲ್ಲಿ ಅವರು ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಅದು ಸಪ್ರೇಟ್ ಡಿಸಿಪ್ಲಿನೇ ಸಪ್ರೇಟ್ ಆಗ್ತದೆ, ಜೆನೆಟಿಕ್ ಕೌನ್ಸಿಲಿಂಗ್ ಅವರನ್ನು ಮೀಟ್ ಆಗಬೇಕಾಗಿ ಬರ್ಬೋದು. ಆ್ಯಂಡ್ ಜೆನೆಟಿಕ್ ಕೌನ್ಸಿಲರ್ ಮಾತಾಡಿ ಅದರಲ್ಲಿ ಅವರು ಇದು ಮಾಡ್ತಾರೆ, ಅಂದರೆ ಯಾರ್ಯಾರಿಗೆಲ್ಲ ಇರಿ ಅಂದರೆ ಎಷ್ಟು ಟ್ರೇಸ್ ಮಾಡಲಿಕ್ಕೆ ಆಗ್ತದೆ ಅಷ್ಟು, ಅಂದರೆ ಸೆಕೆಂಡ್ ಡಿಗ್ರಿ ರಿಲೇಟಿವ್, ಥರ್ಡ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ರಿಲೇಟಿವ್ ಅಂದರೆ ಈಗ ಮಾವ ಅಂಥವರೆಲ್ಲ ಅಥವಾ ಒಂದು ಥರ್ಡ್ ಡಿಗ್ರಿ ರಿಲೇಟಿವ್, ಅದು ಬೇಸಿಕಲಿ ಜೆನೆಟಿಕ್ ಮೆಟೀರಿಯಲ್ ಎಷ್ಟು ಶೇರ್ ಆಗ್ತದೆ ಅಂತ ಹೇಳಿದ್ರೆ ಆಧಾರದ ಮೇಲೆ ಅವರು ಹಾಗೆ ಡಿವೈಡ್ ಮಾಡಿದ್ದು. ಸೊ ಅದರ ಆಧಾರದ ಮೇಲೆ ಅವರು ಜೆನೆಟಿಕ್ ಕೌನ್ಸಿಲರ್ ಆದರೆ ಇದು ಮಾಡಿ ಮತ್ತೆ ಟೆಸ್ಟ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಆ್ಯಂಡ್ ಮತ್ತೆ ಬೈ ಚಾನ್ಸ್ ಪಾಸಿಟಿವ್ ಬಂದರೆ ಅದಕ್ಕೆ ಬೇಕಾದಂಥ ಸ್ಕ್ರೀನಿಂಗ್ ರೆಕಮೆಂಡೇಷನ್ಸ್ ಕೊಡ್ತಾರೆ. ಹಾಗೆ ನೀವೇ ಇವಾಗ ಒಂದೆರಡು ಕ್ಯಾನ್ಸರ್ ಯಾವ ಭಾಗಕ್ಕೆ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ರಿ, ದೇಹದ ಯಾವ ಯಾವ ಭಾಗಗಳಿಗೆ ಸಾಮಾನ್ಯವಾಗಿ ಹೆಚ್ಚಾಗಿ ಕ್ಯಾನ್ಸರ್ಗೆ ತುತ್ತಾಗುತ್ತೆ? ಸೊ ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆ ಸಾಧಾರಣ ಯಾವುದೇ ಭಾಗ ದೇಹದಲ್ಲಿ ಬರ್ಬೋದು ಅಂತ ಲೆಕ್ಕ. ಜಸ್ಟ್ ಇಲ್ಲೇ ತನಕ ಗೊತ್ತಿರೋ ಪ್ರಕಾರ ಬರೀ ಕೆಲವೇ ಕೆಲವುದರಲ್ಲಿ ಕ್ಯಾನ್ಸರ್ ಬರುವುದಿಲ್ಲ. ಉದಾಹರಣೆಗೆ ಕೂದಲಲ್ಲಿ ಕ್ಯಾನ್ಸರ್ ಬರುವ ಕ್ರಮ ಇಲ್ಲ, ಅಥವಾ ಉಗುರಲ್ಲಿ ಕ್ಯಾನ್ಸರ್ ಬರುವ ಕ್ರಮ ಇಲ್ಲ. ಅದು ಬಿಟ್ಟರೆ ಬೇರೆ ಹೆಚ್ಚಿನ ದೇಹದ ಅಂಗದಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು. ಥೈರಾಯ್ಡಲ್ಲಿ ಕ್ಯಾನ್ಸರ್ ಬರ್ಬೋದು, ಬಾಯಲ್ಲಿ ಕ್ಯಾನ್ಸರ್ ಬರ್ಬೋದು, ಬ್ರೈನಲ್ಲಿ, ಬೋನಲ್ಲಿ, ಯಾವುದೇ ಥರದ ಟಿಶ್ಯೂ ನಾವು ತೆಕ್ಕೊಂಡ್ರೆ ಅದರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು. ಬಟ್ ಕೆಲವು ಟಿಶ್ಯೂಸಲ್ಲಿ ನಿಮಗೆ ಕ್ಯಾನ್ಸರ್, ಈಗ ಲೈಕ್ ಉದಾಹರಣೆಗೆ ಮಸಲ್, ಮಾಂಸದಲ್ಲಿ ನಿಮಗೆ ಅಂದರೆ ಮಸಲಲ್ಲಿ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಸಾಕಷ್ಟು ಕಮ್ಮಿ. ಆನ್ ದ ಅದರ್ ಹ್ಯಾಂಡ್ ನಿಮಗೆ ಕಾಮನ್ ಕ್ಯಾನ್ಸರ್ಸ್ ನಾವು ನೋಡಿದರೆ ಈಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ವೆರಿ ವೆರಿ ಕಾಮನ್. ನೀವು ಜಗತ್ತಲ್ಲಿ ನೋಡಿದರೆ ಸಾಧಾರಣ ಹೆಂಗಸರು ಗಂಡಸರು ಇಬ್ಬರಲ್ಲಿ ನಾವು ಕಂಪೇರ್ ಮಾಡಿದರೆ, ಅಂದರೆ ಇಂಡ್ಯಾದಲ್ಲಿ ಮೇ ಬಿ ಸ್ಮೋಕಿಂಗ್ ಅಮಂಗ್ ವಿಮೆನ್ ಅಷ್ಟು ಕಾಮನ್ ಇಲ್ಲ, ಬಟ್ ನೀವು ಅಬ್ರಾಡೆಲ್ಲ ನೋಡಿದರೆ ಸ್ಮೋಕಿಂಗ್ ಈಸ್ ಕಾಮನ್ ಅಮ ಅಕ್ರಾಸ್ ಜೆಂಡರ್ಸ್. ಆ್ಯಂಡ್ ಅಂತಹ ಕೇಸಲ್ಲೆಲ್ಲ ನಿಮಗೆ ಲಂಗ್ ಕ್ಯಾನ್ಸರ್ಸ್ ನೀವು ನೋಡಿದರೆ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್, ಗಂಡಸರಾಗಲಿ ಹೆಂಗಸರಲ್ಲೇ ಆಗಲಿ ಲಂಗ್ ಕ್ಯಾನ್ಸರ್. ಅದಲ್ಲದೆ ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾನ್ಸರ್, ಅಂದರೆ ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್. ಈಗಿನ ಇದರ ಪ್ರಕಾರ ಅಂದರೆ ಸಾಕಷ್ಟು ಕಾಮನ್ ಕ್ಯಾನ್ಸರ್ಸ್ ನಿಮಗೆ, ಅಂದರೆ ಲೈಫ್ ಟೈಮ್ ರಿಸ್ಕ್ ಇಸ್ ಕ್ವೈಟ್ ಹೈ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಬರುವಂಥದ್ದು. ಮತ್ತು ಅದೇ ಥರ ಗಂಡಸರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್, ಅದು ಗಂಡಸರಲ್ಲಿ ಮಾತ್ರ ಬರುವಂಥದ್ದು, ಬಿಕಾಸ್ ಅದು ಮೂತ್ರಕೋಶದ ಕೆಳಗೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಇರ್ತದೆ ಗಂಡಸರಲ್ಲಿ, ಆ್ಯಂಡ್ ಹೆಂಗಸರಲ್ಲಿ ಇಲ್ಲ ಅದು. ಆ್ಯಂಡ್ ಆ ಪ್ರಾಸ್ಟೇಟ್ ಗ್ಲ್ಯಾಂಡಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಅದು ಯೂಶಲಿ ಗಂಡಸರಲ್ಲಿ ಮಾತ್ರ, ಯೂಶಲಿ ಇಲ್ಲ ಗಂಡಸರಲ್ಲಿ ಮಾತ್ರ ಬರೋದು. ಆ್ಯಂಡ್ ನಿಮಗೆ ಇದು ಪ್ರಾಸ್ಟೇಟ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ಆರ್ ವೆರಿ ವೆರಿ ಕಾಮನ್ ಇನ್ ಗಂಡಸರು ಮತ್ತು ಹೆಂಗಸರಲ್ಲಿ ಬಹಳ ಕಾಮನ್. ಅದಲ್ಲದೆ ಬೇರೆ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಇಸ್ ಆಲ್ಸೋ ವೆರಿ ಕಾಮನ್, ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್, ಲಿವರಿಗೆ ಸಂಬಂಧಪಟ್ಟ ಕ್ಯಾನ್ಸರ್, ಇದೆಲ್ಲ ಸಾಧಾರಣವಾಗಿ ಕಾಮನ್ ಆಗಿ ಕಂಡು ಬರುವಂಥ ಟೈಪಿನ ಕ್ಯಾನ್ಸರ್ಸ್. ಇನ್ನು ಕೆಲವು ಕ್ಯಾನ್ಸರ್ಸ್ ಸಾಕಷ್ಟು ಅಪರೂಪದ ಕ್ಯಾನ್ಸರ್, ಲೈಕ್ ಉದಾಹರಣೆಗೆ ಬ್ರೈನ್ ಟ್ಯೂಮರ್ಸ್ ಆರ್ ನಾಟ್ ಕಾಮನ್. ಕ್ಯಾನ್ಸರ್ಸ್ ಬ್ರೈನಿಗೆ ಸ್ಪ್ರೆಡ್ ಆಗೋದು ವೆರಿ ಕಾಮನ್, ಬಟ್ ಬ್ರೈನಲ್ಲೇ ಬ್ರೈನ್ ಟ್ಯೂಮರ್ ಬರೋದು. ಈಗ ಲೈಕ್ ಉದಾಹರಣೆಗೆ ಗ್ಲಯೋಮಾ ಅಥವಾ ಬೇರೆ ಬೇರೆ ಟೈಪಿನ ಕ್ಯಾನ್ಸರ್ಸ್ ಉಂಟು. ಕ್ಯಾನ್ಸರ್ ಅಂತ ಹೇಳಿದರೆ ಒಂದೇ ಕಾಯಿಲೆ ಅಂತ ನೆನಪಿಟ್ಕೊಳ್ಳಿ, ಇದು ದಟ್ ಅದು ಒಂದೇ ಕಾಯಿಲೆ ಅಲ್ಲ, ಅದು ಹಲವಾರು ಟೈಪಿನ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಉಂಟು. ಈಗ ನೀವು ಬ್ರೆಸ್ಟ್ ಕ್ಯಾನ್ಸರ್ ಅಂತಲೇ ನೋಡಿದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಹಲವಾರು ಟೈಪಿನ ಕ್ಯಾನ್ಸರ್ಸ್ ಉಂಟು. ಅದು ಇಟ್ ಇಸ್ ನಾಟ್ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಸೇಮ್ ಅಂತಲ್ಲ. ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, ನೀವು ಸೇಮ್ ಟೈಪಿನ ಬ್ರೆಸ್ಟ್ ಕ್ಯಾನ್ಸರ್ ಇಬ್ಬರಿಗೆ ಬಂತು ಅಂತ ಹೇಳಿದರೆ ಒಬ್ಬರಿಗೆ ಗುಣ ಆಗ್ಬೋದು, ಇನ್ನೊಬ್ರಿಗೆ ಗುಣ ಆಗದೇ ಇರ್ಬೋದು. ಹಾಗೆ ನಮಗೆ ಜನರಲೈಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಯಾವ ಪೇಷೆಂಟಿಗೆ ಹೇಗಾಗ್ತದೆ ಅಂದರೆ ನಾವು ಹೇಗೆ ಬೇರೆ ಬೇರೆ, ನಾವು ಹೇಗೆ ನಮ್ಮ ಸ್ಕಿನ್ನಿನ ಕಲರ್ ಆಗಲಿ ಅಥವಾ ನಮ್ಮ ಬಾಡಿ ಸ್ಟ್ರಕ್ಚರ್ ಆಗಲಿ ಅಥವಾ ನಮ್ಮ ಬಾಡಿ ವೆಯ್ಟ್ ಆಗಲಿ ನಾವು ಹೇಗೆ ಬೇರೆ ಬೇರೆ, ಅದೇ ಥರದಲ್ಲಿ ಕ್ಯಾನ್ಸರ್ಸ್ ಕೂಡ ಬೇರೆ ಬೇರೆ. ನಮ್ಮಲ್ಲೇ ಹುಟ್ಟಿ ಬರುವಂಥ ಕಾಯಿಲೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಟೈಪಿನ ಕ್ಯಾನ್ಸರ್ ಕಾಯಿಲೆ ಅಲ್ಲ ಕ್ಯಾನ್ಸರ್. ಇವಾಗ ಒಬ್ಬ ವ್ಯಕ್ತಿ ಕ್ಯಾನ್ಸರ್ಗೆ ತುತ್ತಾಗಿದ್ದಾನೆ ಅಂತ ಗೊತ್ತಾಗೋದು ಹೇಗೆ? ಸಿಮ್ಟಮ್ಸ್. ಸೊ ಈಗ ಯಾವ ತೊಂದರೆ ನನಗೆ, ಹೇಗೆ ನನಗೀಗ ಕ್ಯಾನ್ಸರ್ ಇದೆ ಅಂತ ನನಗೆ ಹೇಗೆ ಗೊತ್ತಾಗ್ಬೋದು ಅಂತ ಹೇಳುವಂಥ ಪ್ರಶ್ನೆ ಇದು. ಇದು ವಾಪಸ್ ಈಗ ನಾವು ತುಂಬ ಈ ಇಂಥದ್ರ ಬಗ್ಗೆ ಎಲ್ಲ ಓದಿದಾಗ ಇದು ನಮಗೆ ಸಹಜ. ಇದು ಅಂದರೆ ಈಗ ಲೈಕ್ ಉದಾಹರಣೆಗೆ ನಾನೀಗ ಕ್ಯಾನ್ಸರ್ಗೆ ಸಂಬಂಧಪಟ್ಟದ್ದು ನಾನು ಓದ್ತಾ ಇದ್ದೇನೆ ಅಂತ ಹೇಳಿದರೆ ನನಗೆ ಇದು ಕಾಣಿಸೋದು ಸಹಜ, ದಟ್ ನನಗೆ ನನಗೆ ಯಾವುದೇ ಸಮಸ್ಯೆ ಬಂದರೆ ಓ ಇದು ಕ್ಯಾನ್ಸರ್ ಇರ್ಬೋದಾ ಅಂತ. ಅಥವಾ ನಾನು ಇನ್ಫೆಕ್ಷನ್ ಬಗ್ಗೆ ಓದ್ತಾ ಇದ್ದೇನೆ ಅಂತ ಹೇಳಿದರೆ ನಮಗೆ ಕಾಣೋದು ಸಹಜ, ಓ ಇದು ಇನ್ಫೆಕ್ಷನ್ ಇರ್ಬೋದಾ ಅಂತ. ಅಂದರೆ ಬೇಸಿಕಲಿ
ನಿಮಗೆ ಯಾವುದೇ ಒಂದು ಸಿಂಪ್ಟಮ್ ಉಂಟು ಅಂತ, ಯಾವುದೇ ಒಂದು ತೊಂದರೆ ಉಂಟು ಅಂತ ಹೇಳಿದರೆ ಅದರ ಆಧಾರದ ಮೇಲೆ ಕ್ಯಾನ್ಸರ್ ಖಂಡಿತ ಉಂಟು ಅಥವಾ ಅದರ ಆಧಾರದ ಮೇಲೆ ಕ್ಯಾನ್ಸರ್ ಖಂಡಿತ ಇಲ್ಲ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಜನರಲಿ ಸ್ಪೀಕಿಂಗ್, ನಿಮಗೆ ಕ್ಯಾನ್ಸರ್ ಅಂತ ಹೇಳುವಂಥ ರೋಗದ್ದು ಸಿಂಪ್ಟಮ್ಸ್ ಆರ್ ನಾಟ್ ಸಡನ್. ನಿಮಗೆ ನಿನ್ನೆ ಸರಿ ಇದ್ದೆ, ಇವತ್ತು ಗಂಟಲು ತುಂಬ ನೋವಾಗ್ತಾ ಉಂಟು ಅಂತ ಹೇಳಿದರೆ ಅದು ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಬಹಳ ಕಮ್ಮಿ. ನಿಮಗೆ ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆಯ ಸಿಂಪ್ಟಮ್ಸ್ ಆರ್ ಯೂಶ್ವಲಿ ಪ್ರೊಲಾಂಗ್ಡ್. ನಿಮಗೆ ಅಂದರೆ ಪ್ರೊಲಾಂಗ್ಡ್ ಅಂದರೆ ನಿಮಗೆ ಹಲವಾರು ವಾರಗಳಿಂದ ಸ್ವಲ್ಪ ಏನಪ್ಪ ಗಂಟಲು ಸರಿಯಿಲ್ಲ ಎಂತ ಅಂತ, ಒಂದು ವಾರ ಆಯಿತು, ಎರಡು ವಾರ ಆಯಿತು, ಶೀತ ಆಯಿತು, ಮತ್ತೆ ಕಮ್ಮಿ ಆಯಿತು, ಬಟ್ ಗಂಟಲು ಇನ್ನೂ ಸಹ ಸರಿಯಿಲ್ಲ, ಸ್ವರ ಸರಿಯಿಲ್ಲ, ಹಲವಾರು ವಾರದಿಂದ, ಒಂದು ಒಂದೂವರೆ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ನಾಲ್ಕು ತಿಂಗಳಿಂದ ಸ್ವರ ಸರಿಯಿಲ್ಲ ಅಂತ ಹೇಳಿದರೆ ದ್ಯಾಟ್ ಈಸ್ ಮೋರ್ ಲೈಕ್ಲಿ ಟು ಬಿ ಕ್ಯಾನ್ಸರಸ್. ಅಂದರೆ ಸ್ವರ ಹೋಯ್ತು, ಸ್ವರ ಸರಿಯಿಲ್ಲ ಅಂತ ಹೇಳಿದರೆ ಹಲವಾರು ಕಾರಣಗಳು ಉಂಟು, ಅದು ಕ್ಯಾನ್ಸರ್ ಅಂತಲ್ಲ. ಬಟ್ ನಾನು ಜಸ್ಟ್ ಹೇಳ್ತಾ ಇರೋದಷ್ಟೇ, ಸಾಧಾರಣವಾಗಿ ನೀವು ನೋಡಿದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಸಿಂಪ್ಟಮ್ಸ್ ತೊಂದರೆಗಳು ಸಡನ್ನಾಗಿ ಬರುವಂಥದ್ದಲ್ಲ. ಇಟ್ ಈಸ್ ಲೈಕ್ ಓವರ್ ಎ ಪೀರಿಯಡ್ ಆಫ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಓ ಏನೋ ಸರಿಯಿಲ್ಲ ಅಂತ ಹಲವಾರು ವಾರಗಳಿಂದ ಅಥವಾ ಹಲವಾರು ತಿಂಗಳಿಂದ ಏನೋ ಸರಿಯಿಲ್ಲ ಅಂತ ಹೇಳಿ ಕಾಣಿಸಿಕೊಳ್ಳುವಂಥ ಸಮಸ್ಯೆಗಳು ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಜಾಸ್ತಿ. ಲೈಕ್ ಉದಾಹರಣೆಗೆ ವೆಯ್ಟ್ ಲಾಸ್, ಕಳೆದ 5-6 ತಿಂಗಳಲ್ಲಿ ಸುಮಾರು ತೂಕ ಕಮ್ಮಿ ಆಯಿತು, ಅಥವಾ ಕಳೆದ 5-6 ತಿಂಗಳಲ್ಲಿ ನನಗೆ ಆಹಾರ ಸೇರ್ತಾ ಇಲ್ಲ, ಅಥವಾ ಗೆಡ್ಡೆ ಉಂಟು, ಸ್ತನದಲ್ಲಿ ಗೆಡ್ಡೆ ಉಂಟು, ಆ್ಯಂಡ್ ಆ ಗೆಡ್ಡೆ ನೋವಿಲ್ಲ. ನೆನ್ಪಿಟ್ಕೊಳ್ಳಿ, ಕ್ಯಾನ್ಸರ್ಸ್ ಜನರಲಿ ವೆನ್ ದೇ ಸ್ಟಾರ್ಟ್ ದೇ ಆರ್ ಪೇನ್ಲೆಸ್, ದೇ ಆರ್ ಪೇನ್ಲೆಸ್ ಆ್ಯಕ್ಚುಲಿ ನೋವು. ಸೊ ಈಗ ಗೆಡ್ಡೆಯಲ್ಲಿ ನೋವಿಲ್ಲ, ಸ್ತನದಲ್ಲಿರುವಂತಹ ಗೆಡ್ಡೆಯಲ್ಲಿ ನೋವಿಲ್ಲ ಅಂತ ಹೇಳಿದರೆ ದ್ಯಾಟ್ ಈಸ್ ಮೋರ್ ವರಿಸಮ್ ದ್ಯಾನ್ ನೋವಿರುವಂತಹ ಗೆಡ್ಡೆ. ಸೊ ಆ್ಯಂಡ್ ಆ ಗೆಡ್ಡೆ ಯೂಶ್ವಲಿ ಬೆಳೀತಾ ಹೋಗ್ತದೆ, ತನ್ನಷ್ಟೇ ಶುರುವಾದದ್ದು ಆ್ಯಂಡ್ ಬೆಳೀತಾ ಹೋಗ್ತದೆ. ಸೊ ಅಂದರೆ ಪ್ರೋಗ್ರೆಸಿವ್ ಯೂಶ್ವಲ್. ನಿಮಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಸಿಂಪ್ಟಮ್ಸ್ ಟೈಮ್ ಹೋದಾಗ ಜಾಸ್ತಿ ಆಗ್ತಾ ಹೋಗ್ತದೆ, ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಕಮ್ಮಿ, ಅಂದರೆ ಹಾಗಾಗೋದಿಲ್ಲ ಹೆಚ್ಚಾಗಿ ಹೆಚ್ಚಾಗಿ ನಿಮಗೆ ಕ್ರಮೇಣ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಈಗ ಮೋಷನಲ್ಲಿ ಬ್ಲೀಡಿಂಗ್ ಆಗುವ ಸಾಧ್ಯತೆ, ಈಗ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗುವ ಸಾಧ್ಯತೆ ಬೇರೆ ಕಾರಣಗಳಿಂದಾಗಿ ಆಗುವ ಸಾಧ್ಯತೆ ಎಷ್ಟೋ ಜಾಸ್ತಿ. ಲೈಕ್ ಉದಾಹರಣೆಗೆ ಪೈಲ್ಸ್ ಇರ್ಬೋದು ಅಥವಾ, ಬಟ್ ಕ್ಯಾನ್ಸರಿಂದಾಗಿ ಕೂಡ ನಿಮಗೆ ಬ್ಲೀಡಿಂಗ್ ಆಗುವ ಸಾಧ್ಯತೆ ಜಾಸ್ತಿ ಉಂಟು. ಈಗ ನಿಮಗೆ ಸಾಧಾರಣ 50-60 ಇಯರ್ಸ್ ಏಜಲ್ಲಿ ಕಳೆದ ಹಲವು ವಾರಗಳಿಂದ ಸಣ್ಣಕ್ಕೆ ಬ್ಲೀಡಿಂಗ್ ಹೋಗ್ತಾ ಉಂಟು, ಕೆಲವು ಸಲ ಹೋಗ್ತದೆ, ಕೆಲವು ಸಲ ಹೋಗೋದಿಲ್ಲ, ನೆಗಡಿಯಾಗಿ ಹೋಗ್ತಾ ಉಂಟು, ಅಥವಾ ಮೋಷನಲ್ಲಿ ವ್ಯತ್ಯಾಸ ಉಂಟು, ಅಂದರೆ ಕೆಲವು ಸಲ ಮೋಷನ್ ಕ್ಲೀನ್ ಆಗ್ತದೆ, ಕೆಲವು ಸಲ ಮೋಷನ್ ಕರೆಕ್ಟ್ ಆಗೋದಿಲ್ಲ ಇಂಥದ್ದಂದರೆ ಬೇಸಿಕಲಿ ವಾಟ್ ಐ ಆಮ್ ಸ್ಟ್ರೆಸ್ಸಿಂಗ್ ಆನ್ ಇಸ್ ದ್ಯಾಟ್ ನಿಮಗೆ ಓವರ್ ಎ ಪೀರಿಯಡ್, ಓವರ್ ಎ ಸಬ್ಸ್ಟೆನ್ಷಿಯಲ್ ಪೀರಿಯಡ್ ಆಫ್ ಟೈಮ್, ಸಡನ್ನಾಗಿ ಬರುವಂಥ ಪ್ರಾಬ್ಲಮ್ ಅಲ್ಲ, ಓವರ್ ಎ ಸಬ್ಸ್ಟೆನ್ಷಿಯಲ್ ಪೀರಿಯಡ್ ಆಫ್ ಟೈಮ್ ಬರುವಂಥ ಸಿಂಪ್ಟಮ್ ಈಸ್ ಮೋರ್ ವರಿಸಮ್. ಆದರೆ ನಾವು ನೆಗ್ಲೆಕ್ಟ್ ಮಾಡೋದು ಈಸ್ ಎ ವೆರಿ ರಿಸ್ಕಿ ಐಡಿಯಾ. ಹಾಗೆ ಅಂದರೆ ಇದು ಯಾವುದೇ ಇರಲಿ, ಅಂದರೆ ಕ್ಯಾನ್ಸರ್ ಆಗಿರಬೇಕಾಗಿಲ್ಲ, ಈಗ ನಿಮಗೆ ಟಿ ಬಿಗೆ ಸಂಬಂಧಪಟ್ಟ ಸಿಂಪ್ಟಮ್ಸ್ ಆಗ್ಬೋದು ಅಥವಾ ಬೇರೆ ಟೈಪಿನ ಕ್ರಾನಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ ನಾವು, ಕ್ರಾನಿಕ್ ಇನ್ಫೆಕ್ಷನ್ಸಿಂದಾಗಿ ಇಂಥದ್ದು ಪ್ರಾಬ್ಲಮ್ಸ್ ಆಗೋದು, ಇದೆಲ್ಲ ನಿಮಗೆ ಅಂದರೆ ಇಟ್ ಇಸ್ ನಾಟ್ ಸಡನ್ ಆನ್ಸೆಟ್ ಸಿಂಪ್ಟಮ್. ಬಟ್ ವೆನ್ ಸಚ್ ಎ ಸಿಂಪ್ಟಮ್ ಇಸ್ ದೇರ್, ಅದರ ನೆಗ್ಲೆಕ್ಟ್ ಮಾಡೋದು ಈಸ್ ನಾಟ್ ಎ ಗುಡ್ ಐಡಿಯಾ. ಆ್ಯಂಡ್ ಅದೇ ಥರದಲ್ಲಿ ನಿಮಗೀಗ ಲೈಕ್ ಬಾಯಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಅಂತ ಹೇಳಿದರೆ ಹುಣ್ಣಾಗ್ತದೆ ಬಾಯಲ್ಲಿ, ಬಾಯಲ್ಲಿ ಗಾಯ ಆಗ್ತದೆ, ಆ್ಯಂಡ್ ಆ ಗಾಯ ಗುಣ ಆಗೋದಿಲ್ಲ, ಅದು ಟೈಮ್ ಹೋದಾಗೆ ವಾರಗಳಲ್ಲಿ ದೊಡ್ಡದಾಗ್ತಾ ಹೋಗ್ತದೆ, ಮತ್ತೆ ನೋವು ಶುರುವಾಗುವ ಸಾಧ್ಯತೆ ಉಂಟು. ಸೊ ದಿಸ್ ಕ್ಯಾನ್ ಬಿ ಎ ಸಿಂಪ್ಟಮ್ ಆಫ್ ಕ್ಯಾನ್ಸರ್. ಈಗ ಬಾಯಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ನಮ್ಮ ಜಾಗದಲ್ಲಿ ಬಹಳಷ್ಟು ಕಾಮನ್ ನಮ್ಮ ಪ್ರದೇಶದಲ್ಲಿ, ಬಿಕಾಸ್ ಎಲೆ ಅಡಿಕೆ, ಹೊಗೆ ಸೊಪ್ಪು, ತಂಬಾಕು ಯೂಸ್ ಇಲ್ಲಿ ಬಹಳ ಕಾಮನ್. ನೀವೀಗ ಡೆವಲಪ್ಡ್ ಕಂಟ್ರೀಸಿಗೆ ಹೋದರೆ, ಡೆವಲಪ್ಡ್ ಕಂಟ್ರೀಸ್ ಅಂದರೆ ನಾನು ಉದಾಹರಣೆಗೆ ಯುರೋಪ್ ಅಥವಾ ಅಮೇರಿಕಾ ಅಲ್ಲೆಲ್ಲ ಹೋದರೆ ನಿಮಗೆ ಅಲ್ಲಿ ತಂಬಾಕು ಸ್ಮೋಕ್ ಮಾಡ್ತಾರೆ, ಬಟ್ ಎಲೆ ಅಡಿಕೆ ಅಥವಾ ಹೊಗೆ ಸೊಪ್ಪು ಅಂದರೆ ಇದು ಇಲ್ಲಿಯ ಥರದಲ್ಲಿ ಈಗ ಇಂಡಿಯಾದಲ್ಲಿ ಆಗಲಿ ಅಥವಾ ಸೌತ್ ಈಸ್ಟ್ ಏಷ್ಯಾದಲ್ಲಿ ಪ್ರೆಟಿ ಕಾಮನ್ ಅಂತ ಲೆಕ್ಕ. ಸೌತ್ ಈಸ್ಟ್ ಏಷ್ಯಾ ಅಂದರೆ ನಮ್ಮ ಥೈಲ್ಯಾಂಡ್, ಆಚೆ ಏರಿಯಾ, ಮಲೇಷ್ಯಾ, ಆ ಏರಿಯಾದಲ್ಲೆಲ್ಲ ಈ ಎಲೆ ಅಡಿಕೆ ಹೊಗೆ ಸೊಪ್ಪು ಸ್ವಲ್ಪ ಕಾಮನ್ ಅಂತ ಲೆಕ್ಕ. ಸೊ ಅಂಥವರಲ್ಲಿ ಅಲ್ಲಿ ಇಂತಹ ಜಾಗ ಪ್ರದೇಶಗಳಲ್ಲಿ ನಿಮಗೆ ಬಾಯಿಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬಹಳಷ್ಟು ಕಾಮನ್. ಈಗ ನಮ್ಮಲ್ಲಿ ನೋಡಿದರೆ, ನಮ್ಮ ಪ್ರಾಕ್ಟೀಸ್ ನೋಡಿದರೆ, ರೇಡಿಯೇಷನ್ ಆಂಕಾಲಜಿ ಪ್ರಾಕ್ಟೀಸ್ ನೋಡಿದರೆ ಸಾಧಾರಣ 10ರಲ್ಲಿ 3 ಪೇಷಂಟ್ಸ್ ನಮ್ಮದು ಬಾಯಿ ಅಥವಾ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್. ಆ್ಯಂಡ್ ಯೂಶ್ವಲಿ ಇವರದ್ದು ಪ್ರಾಯ ಒಂದು 50-60-70 ವರ್ಷದ ಪ್ರಾಯದಲ್ಲಿ ಬರ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಕೇಸಲ್ಲಿ ನಾವು ನೋಡಿದರೆ ಹಲವಾರು ಪೇಷಂಟ್ಸ್ ತುಂಬ ದೊಡ್ಡ ಕಾಯಿಲೊಟ್ಟಿಗೆ ಬರ್ತಾರೆ. ಅಂದರೆ ಅವರಿಗೆ ಒಂದು ಇಲ್ಲಿ ಒಂದು ಸಣ್ಣ ಗೆಡ್ಡೆ ಬೆಳೀತದೆ ಕತ್ತಲ್ಲಿ, ಆ್ಯಂಡ್ ಆ ಗೆಡ್ಡೆ ಅದು ಬೆಳೀತಾ ಹೋಗ್ತದೆ, ಅದರಲ್ಲಿ ನೋವಿಲ್ಲ ಅವರಿಗೆ, ಅದರಿಂದಾಗಿ ಏನು ತೊಂದರೆ ಇಲ್ಲ. ಸೊ ತೊಂದರೆ ಇಲ್ಲ, ಎಂತ ಮಾಡಬೇಕು, ಏನು ತೊಂದರೆ ಇಲ್ಲ ಅಂತ ಹೇಳಿ ಬಿಡ್ತಾರೆ. ಆ್ಯಂಡ್ ಅದು ಮತ್ತೆ ದೊಡ್ಡ ದೊಡ್ಡದಾಗ್ತದೆ, ಇನ್ನು ಸಾಕಷ್ಟು ದೊಡ್ಡದಾದಾಗ ಮತ್ತೆ ಇದು ಮಾಡಿ ಅಂತ ಅಂದರೆ ಟೆಸ್ಟ್ ಮಾಡಲಿಕ್ಕೆ ಬರ್ತಾರೆ. ಆ್ಯಂಡ್ ಅಷ್ಟರಲ್ಲಿ ನಿಮಗೆ ಕಾಯಿಲೆ ಮುಂದುವರಿತಿರ್ತದೆ. ಎಸ್ ಡಾಕ್ಟರ್, ನಾವಿವಾಗ ಯಾವ ರೀತಿ ಗೊತ್ತಾಗುತ್ತೆ ತುತ್ತಾಗಿದೆ ಅಂತ ಯಾವ ರೀತಿ ಸಿಂಪ್ಟಮ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ
ಮುಂಜಾಗ್ರತಾ ಕ್ರಮಗಳೇನು ಅಂದ್ರೆ ಕ್ಯಾನ್ಸರ್ ಬರಬಾರ್ದು ಅಂತಿದ್ರೆ ಯಾವ ರೀತಿ? ಸೊ ನಾವು ಅದರಲ್ಲಿ ಎಂತ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಆಧಾರದ ಮೇಲೆ ನಾವು ಎಂತ ಮಾಡ್ಬೋದು ಅಂತ ಹೇಳಿದ್ರೆ, ನಾವೀಗ ಅಂದ್ರೆ ಲೈಕ್ ಉದಾಹರಣೆಗೆ ಕ್ಯಾನ್ಸರ್ ಯಾರಿಗೆ ಬರ್ತದೆ ನಮಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಅಷ್ಟು ಹೇಳಿ ಈಗ ಸ್ಮೋಕರ್ಸಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ. ಸೊ ಏನು ಮಾಡಬೇಕು, ಸ್ಮೋಕಿಂಗ್ ಅಂತ ಹೇಳುವಂಥದ್ದು ಅವಾಯ್ಡ್ ಮಾಡಬೇಕು. ಸೊ ಇನ್ನೊಂದು ಕ್ವಶನ್ ಸ್ಮೋಕಿಂಗಿಗೆ ಸಂಬಂಧಪಟ್ಟದ್ದು, ಪ್ಯಾಸಿವ್ ಸ್ಮೋಕಿಂಗಲ್ಲಿ ರಿಸ್ಕ್ ಉಂಟಾ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಪ್ಯಾಸಿವ್ ಸ್ಮೋಕಿಂಗಲ್ಲಿ ಜಾಸ್ತಿ ರಿಸ್ಕ್ ಉಂಟು ಅಂತ ಕೆಲವು ಯೋಚನೆ ಮಾಡ್ತಾರೆ, ಪ್ಯಾಸಿವ್ ಸ್ಮೋಕಿಂಗಲ್ಲಿ ರಿಸ್ಕ್ ಇಲ್ಲ ಅಂತ. ಬೋತ್ ಆರ್ ರಾಂಗ್. ಪ್ಯಾಸಿವ್ ಸ್ಮೋಕಿಂಗಲ್ಲಿ ರಿಸ್ಕ್ ಕಮ್ಮಿ, ಬಟ್ ರಿಸ್ಕ್ ನಾನ್ ಸ್ಮೋಕರಿಗಿಂತ ಖಂಡಿತವಾಗಿಯೂ ರಿಸ್ಕ್ ಜಾಸ್ತಿ. ಬಟ್ ಸ್ಮೋಕಿಂಗ್ ಅಥವಾ ಪೊಲ್ಯೂಟೆಡ್ ಎನ್ವೈರನ್ಮೆಂಟನ್ನು ನಾವೆಲ್ಲಿ ಅವಾಯ್ಡ್ ಮಾಡಬೇಕು ಮಾಡ್ಬೋದು ಅಲ್ಲಿ ನಾವು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮತ್ತು ವೆಯ್ಟ್ ಮೇಂಟೈನ್ ಮಾಡಿದರೆ ಒಳ್ಳೆಯದು ಅಂತ ಲೆಕ್ಕ. ಅಂದರೆ ಈಗ ತುಂಬ ಬೊಜ್ಜಿರುವಂಥವರಲ್ಲಿ ನಿಮಗೆ ಬ್ರೆಸ್ಟಿಗೆ ಸಂಬಂಧಪಟ್ಟ ಅಥವಾ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ. ಸೊ ವೆಯ್ಟ್ ಕಂಟ್ರೋಲ್ ಇಟ್ಟರೆ ದಟ್ ಇಸ್ ಎ ಗುಡ್ ಥಿಂಗ್. ವ್ಯಾಯಾಮ ಮಾಡುವಲ್ಲಿ ಕರುಳು ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಕಮ್ಮಿ ಅಂತ ಲೆಕ್ಕ. ವ್ಯಾಯಾಮ ತುಂಬ ಅಂದರೆ ರೆಗ್ಯುಲರ್ ಫಿಸಿಕಲಿ ಆ್ಯಕ್ಟಿವ್ ಇರುವಂತಹ ವ್ಯಕ್ತಿಗಳಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಕಮ್ಮಿ. ಬಟ್ ದೀಸ್ ಆರ್ ಆಲ್ ಮೈನರ್ ರಿಸ್ಕ್ ಫ್ಯಾಕ್ಟರ್ಸ್. ಇಟ್ ಇಸ್ ನಾಟ್ ಲೈಕ್ ಈಗ ಫಿಟ್ ಇರುವಂತಹ ಒಂದು ವ್ಯಕ್ತಿಗೆ ಕ್ಯಾನ್ಸರ್ ಬರುವುದೇ ಇಲ್ಲ ಅಂತ ಹೇಳೋದು ತಪ್ಪು ನಂಬಿಕೆ. ಬಟ್ ಅವರಲ್ಲಿ ನೀವು ಈಗ ಫಿಟ್ ಪೇಷಂಟ್ಸ್ ಸಾರಿ ಫಿಟ್ ಪೀಪಲ್ ಮತ್ತು ಒಬೇಸ್ ಪೀಪಲ್ ನೀವು ಕಂಪೇರ್ ಮಾಡಿದರೆ ಒಬೇಸಿಟಿ ಇರುವಂಥವರಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಸ್ವಲ್ಪ ಜಾಸ್ತಿ. ಇದಲ್ಲದೆ ಬೇರೆ ರೆಗ್ಯುಲರ್ ಟೈಮಲ್ಲಿ ಫುಡ್ ತಗೊಳ್ಳೋದು ಆ್ಯಂಡ್ ಹೆಲ್ದಿ ಫುಡ್ ತಗೊಳ್ಳೋದು. ಹೆಲ್ದಿ ಫುಡ್ ಅಂದರೆ ಎಂತ, ಈಗ ತರಕಾರಿ ಹಣ್ಣು ತರಕಾರಿ ಇರುವಂಥದ್ದು ಜಾಸ್ತಿ ಇರುವಂಥ ಆಹಾರಗಳು ಒಳ್ಳೆಯದು ಅಂತ ಲೆಕ್ಕ. ಮತ್ತು ಇದು ಎಂತ ಹೇಳಿ ಕೆಲವು ಈ ತುಂಬ ಫ್ಯಾಟಿ ಫುಡ್ ಅಥವಾ ರೆಡ್ ಮೀಟ್ ಅಂತ ಹೇಳ್ತಾರೆ. ರೆಡ್ ಮೀಟ್ ಅಂದರೆ ಬೇಸಿಕಲಿ ದೊಡ್ಡ ಪ್ರಾಣಿಗಳ ಮಾಂಸ, ಲೈಕ್ ಉದಾಹರಣೆಗೆ ಬೀಫ್ ಅಥವಾ ಅಂದರೆ ವೈಟ್ ಮೀಟ್ ಅಂದರೆ ಚಿಕ್ಕ ಪ್ರಾಣಿಗಳ ಲೈಕ್ ಈಗ ಕೋಳಿ ಅಥವಾ ಅದು ಹೆನ್ ಅದು ದಟ್ ಈಸ್ ವೈಟ್ ಮೀಟ್. ಆ್ಯಂಡ್ ರೆಡ್ ಮೀಟ್ ಈಸ್ ಬೇಸಿಕಲಿ ಬಿಗ್ಗರ್, ಇದು ಜನರಲೈಸೇಷನ್ ವಾಪಸ್. ರೆಡ್ ಮೀಟ್ ಈಸ್ ಸಪೋಸ್ ಟು ಬಿ ಬ್ಯಾಡ್. ಸೊ ರೆಡ್ ಮೀಟನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಲೆಕ್ಕ. ತುಂಬ ಪ್ರೊಸೆಸ್ಡ್ ಫುಡ್, ನೀವು ಎಷ್ಟು ಫುಡ್ಡನ್ನು ಜಾಸ್ತಿ ಪ್ರೊಸೆಸ್ ಮಾಡ್ತೀರೋ ಅಷ್ಟು ಹಾಳು ಅಂತ ಲೆಕ್ಕ. ಎಷ್ಟು ಮೋರ್ ನ್ಯಾಚುರಲ್ ಇಟ್ ಈಸ್ ದಟ್ ಮಚ್ ಇಟ್ ಈಸ್ ಬೆಟರ್ ಅಂತ ಲೆಕ್ಕ. ಶುಗರ್ ಕನ್ಸಂಪ್ಷನ್ ಜಾಸ್ತಿ ಇರುವಂಥವರಲ್ಲಿ ಅಥವಾ ಅನ್ಬ್ಯಾಲೆನ್ಸ್ ಡಯಟ್ ಇರುವಂಥವರಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ. ಸೊ ಮೇಂಟೈನಿಂಗ್ ಎ ಹೆಲ್ದಿ ಲೈಫ್ ಸ್ಟೈಲ್ ಮತ್ತು ಅವಾಯ್ಡ್ ಸ್ಮೋಕಿಂಗ್, ಅವಾಯ್ಡ್ ಯಾವುದೇ ಥರದ ಟೊಬ್ಯಾಕೋ ಕನ್ಸಂಪ್ಷನ್. ನಮಗೆ ಯಾವುದು ಸ್ಮೋಕ್ಲೆಸ್ ಟೊಬ್ಯಾಕೋ ಉಂಟಲ್ಲ ಈಗ ಲೈಕ್ ಎಲೆ ಅಡಿಕೆ ಹೊಗೆ ಸೊಪ್ಪು ಇಂಥ ಅಭ್ಯಾಸಗಳು, ತಂಬಾಕು ತಗೊಳ್ಳೋದು ಅಥವಾ ಕುಡಿಯೋ ಅಭ್ಯಾಸ, ಆಲ್ಕೋಹಾಲಿಂದಾಗಿ ನಿಮಗೆ ವಾಪಸ್ ಲಿವರಿಗೆ ಸಂಬಂಧಪಟ್ಟ ಕ್ಯಾನ್ಸರ್, ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್, ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ. ಸೊ ಅಂಥದ್ರನ್ನು ನಾವು ಅವಾಯ್ಡ್ ಮಾಡೋದು, ಯಾವುದೇ ಥರದ ಚಟಗಳನ್ನು ಅವಾಯ್ಡ್ ಮಾಡೋದು ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು. ಸೊ ಇದರಿಂದಾಗಿ ಎಲ್ಲ ನಿಮಗೆ ನಮಗೆ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಕಮ್ಮಿ ಆಗ್ತದೆ ಅಂತ ಲೆಕ್ಕ. ಇವಾಗ ಕ್ಯಾನ್ಸರ್ ತಡೆಗಟ್ಟುವುದರಲ್ಲಿ ವ್ಯಾಕ್ಸಿನೇಷನ್ನ ಪಾತ್ರವೇನು? ವ್ಯಾಕ್ಸಿನೇಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ಕೆಲವು ಕ್ಯಾನ್ಸರ್ಸಲ್ಲಿ ನಿಮಗೆ ಇನ್ಫೆಕ್ಷನ್ನಿಂದಾಗಿ ಆಗುವ ಸಾಧ್ಯತೆ ಉಂಟು ಅಂತ ಲೆಕ್ಕ. ಅದರ ಅರ್ಥ ಎಂತ ಅಂದರೆ ಕ್ಯಾನ್ಸರ್ ಹರಡ್ತದೆ ಅಂತಲ್ಲ, ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಇಲ್ಲ. ಅಂದರೆ ಒಬ್ಬರ ಕ್ಯಾನ್ಸರ್ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಈಗ ಒಬ್ಬರು ಇಬ್ಬರು ಒಂದೇ ಕುಟುಂಬದಲ್ಲಿರುವವರು ಒಟ್ಟಿಗೆ ಊಟ ಮಾಡಿದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕ್ಯಾನ್ಸರ್ ಹರಡುವ ಸಾಧ್ಯತೆ ಇಲ್ಲ. ಬಟ್ ಅಷ್ಟು ಹೇಳಿ ನಿಮಗೆ ಇದು ಇನ್ಫೆಕ್ಷನ್ಸಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಉಂಟು. ಲೈಕ್ ಉದಾಹರಣೆಗೆ ಮುಖ್ಯವಾಗಿ ವೈರಸಸ್, ಹಲವಾರು ಈಗ ಹೆಚ್ ಐ ವಿ ಪಾಸಿಟಿವ್ ಇರುವಂತಹ ಪೇಷಂಟ್ಸ್, ಹೆಚ್ ಐ ವಿ ಪಾಸಿಟಿವ್ ಪೇಷಂಟ್ಸ್ ಅವರಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ. ಈಗ ಯಾವುದು ಬಾಯಿ ಗಂಟಲಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಗರ್ಭಕೋಶಕ್ಕೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟದ್ದಾಗಲಿ ಅಥವಾ ಮಲದ್ವಾರಕ್ಕೆ ಸಂಬಂಧಪಟ್ಟ, ಅಂದರೆ ಹಲವಾರು ಕ್ಯಾನ್ಸರ್ಸ್ ನಿಮಗೆ ಆ್ಯಕ್ಚುಲಿ ಹೆಚ್ ಐ ವಿ ಪಾಸಿಟಿವ್ ಇರುವಂಥವರಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ. ಅದೇ ಥರದಲ್ಲಿ ನಿಮಗೆ ಹೆಚ್ ಪಿ ವಿ ಅಂತ ಉಂಟು, ಹ್ಯೂಮನ್ ಪ್ಯಾಪಿಲೋಮ ವೈರಸ್ ಅಂತ, ಅದು ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಆದವರಲ್ಲಿ ಬರುವ ಸಾಧ್ಯತೆ ಜಾಸ್ತಿ. ಬಟ್ ಇದರ ಅರ್ಥ ಎಂತ ಅಂದರೆ ನಿಮಗೆ ಹೆಚ್ ಐ ವಿ ಬಂದ ಕೂಡಲೇ ನಿಮಗೆ ಕ್ಯಾನ್ಸರ್ ಬರ್ತದೆ ಅಂತಲ್ಲ, ದಟ್ ಈಸ್ ಅ ರಾಂಗ್ ಬಿಲೀಫ್. ಅಥವಾ ಈಗ ಹೆಚ್ ಪಿ ವಿ ಅಂತ ಹೇಳುವಂಥ ಇನ್ಫೆಕ್ಷನ್ ಆದರೆ ನಿಮಗೆ ಖಂಡಿತ ಕ್ಯಾನ್ಸರ್ ಬರ್ತದೆ ಅಂತ ಹೇಳೋದು ತಪ್ಪು ನಂಬಿಕೆ. ಸುಮಾರು ಹೆಚ್ ಪಿ ವಿ ಪಾಸಿಟಿವ್ ಇದು ಎಂತ ಹೇಳಿ ವ್ಯಕ್ತಿಗಳು, ಅವರಿಗೆ ಹೆಚ್ ಪಿ ವಿ ಇನ್ಫೆಕ್ಷನ್ ಆಗ್ತದೆ, ಅವರ ಹೆಚ್ ಪಿ ವಿ ಇನ್ಫೆಕ್ಷನ್ ಕ್ಲಿಯರ್ ಆಗ್ತದೆ ಆ್ಯಂಡ್ ಅದಾದ ಮೇಲೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೀವು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ನೋಡಿದರೆ, ಈಗ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥ ಕ್ಯಾನ್ಸರ್ ನೋಡಿದರೆ, ಸರ್ವೈಕಲ್ ಕ್ಯಾನ್ಸರ್ ಬರುವುದು 99% ಆಫ್ ದ ಸರ್ವೈಕಲ್ ಕ್ಯಾನ್ಸರ್ಸ್ ಆರ್ ಇನ್ ಹೆಚ್ ಪಿ ವಿ ಪಾಸಿಟಿವ್ ಎಫೆಕ್ಟೆಡ್ ಪೀಪಲ್ ಓನ್ಲಿ. ಎಲ್ಲ ಹೆಚ್ ಪಿ ವಿ ಪಾಸಿಟಿವಿಗೆ ಬರಬೇಕು ಅಂತಿಲ್ಲ, ಬಟ್ ಕ್ಯಾನ್ಸರ್ ಬರುವುದು ಹೆಚ್ ಪಿ ವಿ ಪಾಸಿಟಿವ್ ವ್ಯಕ್ತಿಗಳಲ್ಲಿ. ಹಲವಾರು ವರ್ಷಗಳಿಂದ ಹೆಚ್ ಪಿ ವಿ ಇನ್ಫೆಕ್ಷನ್ ದೇಹದಲ್ಲಿ ಕ್ಲಿಯರ್ ಆಗಲಿಲ್ಲ ಆ್ಯಂಡ್ ಅದರಿಂದಾಗಿ
ಮೈನರ್ ಚೇಂಜಸ್ ಅಕ್ಯುಮುಲೇಟ್ ಆಗಿ ಮೈನರ್ ಡ್ಯಾಮೇಜ್ ಅಕ್ಯುಮುಲೇಟ್ ಆಗಿ 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 ಮತ್ತೆ ಲಾಸ್ಟಿಗೆ ಇವೆಂಚುಲಿ ಕ್ಯಾನ್ಸರ್, ಒಂದು ಸಾಧಾರಣ ಒಂದು 10-15-20 ವರ್ಷದಲ್ಲಿ ಆ ಹೆಚ್ ಪಿ ವಿ ಇನ್ಫೆಕ್ಷನಿಂದಾಗಿ ಫ್ಯೂಚರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಸೊ ಇಂತಹ ಇನ್ಫೆಕ್ಷನ್ಸಿಗೆ ವ್ಯಾಕ್ಸಿನೇಷನ್ ಮಾಡಿದರೆ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳೋದು ಇಸೆ ಎಂತ ಹೇಳಿ. ನೆಕ್ಸ್ಟ್ ಆಬ್ವಿಯಸ್ ಕ್ವಶನ್, ನಾವು ಅಂದರೆ ನಾವು ಈ ಇಂಜೆಕ್ಷನ್ ಯಾವುದಾದ್ರು ವ್ಯಾಕ್ಸಿನೇಷನ್ ಮಾಡಿದರೆ, ಈಗ ಹೆಪಟೈಟಿಸ್ ಬಿ ಇಸ್ ಅನದರ್ ಇಂಪಾರ್ಟೆಂಟ್, ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅಂತ ಹೇಳುವಂಥದ್ದು, ಇದು ತುಂಬ ಈಸಿಲಿ ಸ್ಪ್ರೆಡೇಬಲ್ ಟೈಪ್ ಆಫ್ ಇದು ಅಂತ ಹೇಳಿ, ಬ್ಲಡ್ ಕಾಂಟ್ಯಾಕ್ಟಿಂದ ಅಥವಾ ಲೈಂಗಿಕ ಸಂಪರ್ಕದಿಂದಾಗಿ ಸ್ಪ್ರೆಡ್ ಆಗುವಂಥ ಕಾಯಿಲೆಗಳು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ. ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನೇಷನ್ ಉಂಟು, ವ್ಯಾಕ್ಸಿನೇಷನ್ ಕೊಟ್ಟವರಲ್ಲಿ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಆಗುವುದಿಲ್ಲ. ಸೊ ಇಂತಹ ಕಾಯಿಲೆಗಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿ ನಾವು ಪ್ರಿವೆಂಟ್ ಮಾಡ್ಬೋದಾ ಅಂತ ಹೇಳುವಂಥ ಒಂದು, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಏರಿಯಾ ಆಫ್ ಎಂತ ಹೇಳಿ ರಿಸರ್ಚ್. ಆ್ಯಂಡ್ ದ ಜನರಲ್ ಬಿಲೀಫ್ ಈಸ್ ದಟ್ ನೀವು ವ್ಯಾಕ್ಸಿನೇಷನ್ ಮಾಡಿದರೆ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ ಆಗ್ಬೋದು ಅಂತ. ಲೈಕ್ ಉದಾಹರಣೆಗೆ ಹೆಚ್ ಪಿ ವಿ ಕ್ಯಾನ್ಸರಿಗೆ, ಹೆಚ್ ಪಿ ವಿ ಇನ್ಫೆಕ್ಷನ್ಗೆ ವ್ಯಾಕ್ಸಿನೇಷನ್ ಉಂಟು. ಆ್ಯಂಡ್ ಈಗ ನೀವು ನೋಡೋದಾದರೆ ಈಗ ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಇಸ್ ಪ್ಲ್ಯಾನಿಂಗ್ ಟು ಮೇಕ್ ಇಟ್ ಎ ಅಂತ ಹೇಳಿ ಅ ಪಾರ್ಟ್ ಆಫ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ವೇರ್ ಹೆಚ್ ಪಿ ವಿ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ವಿಲ್ ಬಿ ಗಿವನ್ ಫಾರ್ ಗರ್ಲ್ಸ್. ಆ್ಯಕ್ಚುಲಿ ರೆಕಮೆಂಡೇಷನ್ ಪ್ರಕಾರ ನೋಡಿದರೆ ಗಂಡಸರಿಗೆ ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಹೆಚ್ ಪಿ ವಿ ಇನ್ಫೆಕ್ಷನಿಗೆ ಬೇಕಾದಂಥ ವ್ಯಾಕ್ಸಿನೇಷನ್ ಮಾಡಿ ಹೆಚ್ ಪಿ ವಿ ಇನ್ಫೆಕ್ಷನ್ ಆಗದಿದ್ದರೆ ನಂಬಿಕೆ ಏನು ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಕಮ್ಮಿ ಆಗ್ತದೆ ಅಂತ. ಬಟ್ ಆ್ಯಸ್ ಆಫ್ ನೌ ನಮಗೆ ಎವಿಡೆನ್ಸ್ ಇಲ್ಲ, ನಮ್ಮ ಹತ್ರ 100% ಖಡಾಖಂಡಿತವಾಗಿ ನಾನು ಹೆಚ್ ಪಿ ವಿ ಇನ್ಫೆಕ್ಷನ್ ಈಗೆ ಆಗದಾಗೆ ನಾನು ವ್ಯಾಕ್ಸಿನೇಷನ್ ತಗೊಂಡ ಮೇಲೆ ನನಗೆ ಕ್ಯಾನ್ಸರ್ ಆಗೋದಿಲ್ಲ ಅಂತ ಹೇಳುವಂಥ ಪ್ರೂಫ್ ಇಲ್ಲ. ಬಟ್ ಸ್ಟಿಲ್ ಇಟ್ ಇಸ್ ವರ್ತ್ ವೈಲ್ ನಿಮಗೆ, ಅಂದರೆ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಅಂತ ಹೇಳೋದ್ರಿಂದಾಗಿ ನಿಮಗೆ ಮೇಜರ್ ರಿಸ್ಕ್ ಇಲ್ಲ, ಅಂದರೆ ಸೀರಿಯಸ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಭಾಳಷ್ಟು ಕಮ್ಮಿ ಅಂತ ಲೆಕ್ಕ. ಸೊ ಆ ಕಾರಣಕ್ಕೆ ಬೇಕಾಗಿ ನಾವು ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಕನ್ಸಿಡರ್ ಮಾಡ್ಬೋದು, ಖಂಡಿತವಾಗಿ ಮಾಡ್ಬೋದು. ಮತ್ತು ಎಂತ ಹೇಳಿ ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್, ಲೈಂಗಿಕ ಸಂಪರ್ಕ ಅಂದರೆ ಕರೆಕ್ಟಾದ ಪ್ರಿಕಾಷನ್ ಯೂಸ್ ಮಾಡಿ ಮಾಡುವಂಥದ್ದು, ಅದರಿಂದಾಗಿ ನಿಮಗೆ ಹೆಚ್ ಐ ವಿ ಇನ್ಫೆಕ್ಷನ್ ಬರುವ ಸಾಧ್ಯತೆ ಕಮ್ಮಿ. ಹೆಚ್ ಐ ವಿಗೆ ವ್ಯಾಕ್ಸಿನೇಷನ್ ಅಂತಿಲ್ಲ, ಬಟ್ ಇಂಥ ಇನ್ಫೆಕ್ಷನನ್ನು ಅವಾಯ್ಡ್ ಮಾಡೋದ್ರಿಂದಾಗಿ ನಮಗೆ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಕಮ್ಮಿ ಆಗ್ಬೋದು ಅಂತ ಹೇಳುವಂಥ ಅನಿಸಿಕೆ ಉಂಟು. ಆ್ಯಂಡ್ ವ್ಯಾಕ್ಸಿನೇಷನ್, ಇದರಲ್ಲಿ ಈ ವ್ಯಾಕ್ಸಿನೇಷನ್ ವಿಷಯದಲ್ಲಿ ಮೇಯ್ನ್ಲಿ ಈಗ ಹೆಚ್ ಪಿ ವಿ, ಹೆಚ್ ಪಿ ವಿ ಇಸ್ ದ ಥಿಂಗ್ ಇನ್ ಡಿಸ್ಕಷನ್ ಹಾಗೆ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ. ಇವಾಗ ಆರಂಭಿಕ ಹಂತಗಳಲ್ಲಿ ಕ್ಯಾನ್ಸರ್ ಇರೋದು ಗೊತ್ತಾಗಲ್ಲ, ಅಂದರೆ ಫಸ್ಟ್ ಸ್ಟೇಜಲ್ಲಿ ಗೊತ್ತಾಗಲ್ಲ, ಸೆಕೆಂಡ್ ಥರ್ಡ್ ಸ್ಟೇಜಲ್ಲಿ ಗೊತ್ತಾಗುತ್ತೆ ಆ ಥರ ಹೇಳ್ತಾರೆ. ಅದಕ್ಕೆ ನಾವೀಗ ಹಂತ ಹಂತವಾಗಿ ತಪಾಸಣೆ ಮಾಡಿಸ್ತಾ ಇದ್ದರೆ ಏನಾದರೂ ಅನುಕೂಲ ಇದೆಯಾ? ಸೊ ಸ್ಕ್ರೀನಿಂಗ್, ಈಗ ನಮಗೇನು ಸಮಸ್ಯೆ ಇಲ್ಲದ ಇರುವಾಗ ನಾವು ಟೆಸ್ಟ್ ಮಾಡಲಿಕ್ಕೆ, ಈಗ ನನಗೆ ಇವತ್ತು ಏನು ಸಮಸ್ಯೆ ಇಲ್ಲ, ಐ ಆಮ್ ಫೈನ್, ನಂದು ಮೈ ಹೆಪಟೈಟಿಸ್ ನಾರ್ಮಲ್, ನಾನು ವೆಯ್ಟ್ ಲಾಸ್ ಏನಾಗಲಿಲ್ಲ, ನನಗೆ ಮೋಷನ್ ಎಲ್ಲ ಕರೆಕ್ಟ್ ಉಂಟು, ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಕರೆಕ್ಟ್ ಉಂಟು, ನನಗೇನು ಟೈರ್ಡ್ನೆಸ್ ಇಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಫೈನ್, ಐ ವುಡ್ ಕನ್ಸಿಡರ್ ಮೈ ಸೆಲ್ಫ್ ಹೆಲ್ದಿ. ಆ್ಯಂಡ್ ನಾನೀಗ ಟೆಸ್ಟ್ ಮಾಡಬೇಕಾ? ಸಮಸ್ಯೆ ಇದ್ದು ಟೆಸ್ಟ್ ಮಾಡೋದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳೋದಿಲ್ಲ, ಸಮಸ್ಯೆ ಇಲ್ಲದೇ ಇರೋರು ಟೆಸ್ಟ್ ಮಾಡೋದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳೋದು. ಅದು ಸ್ಕ್ರೀನಿಂಗ್ ಅಂದರೆ ಏನಾದರೂ ಸಮಸ್ಯೆ ಇರ್ಬೋದಾ ಅಂತ ಹೇಳೋದಕ್ಕೆ. ಈಗ ಜನ್ರಲ್ ಚೆಕಪ್ ಅಂತ ಹೇಳ್ತಾರೆ, ಈಗ ಲೈಕ್ ಎನಿಮಿಯಕ್ಕೆ ಅಂದರೆ ಹಿಮೋಗ್ಲೋಬಿನ್ ಜನ್ರಲ್ ಚೆಕಪ್ ಅಂತ ಹೋಗ್ತಾರಲ್ಲ ಬಿ ಪಿ ಶುಗರ್ ಟೆಸ್ಟ್ ಮಾಡಲಿಕ್ಕೆ, ಅದೇ ಥರದಲ್ಲಿ ಕ್ಯಾನ್ಸರ್ಗೆ ಟೆಸ್ಟ್ ಮಾಡ್ಬೋದಾ ಅಂತ ಹೇಳುವಂಥ ಪ್ರಶ್ನೆ. ಆ್ಯಂಡ್ ಅದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ, ಆ ಆ್ಯಕ್ಟಿವಿಟಿ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಸ್ಕ್ರೀನಿಂಗ್ ಎಲ್ಲ ಕ್ಯಾನ್ಸರ್ಸಿಗೆ ಮಾಡುವಾಗಿಲ್ಲ, ಯೂಶಲಿ ಅಂದರೆ ಸಾಮಾನ್ಯವಾಗಿ ಕಂಡುಬರುವಂಥ ಕ್ಯಾನ್ಸರ್ಸಿಗೆ ಮಾಡ್ತಾರೆ. ಲೈಕ್ ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಉಂಟು, ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಉಂಟು, ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಉಂಟು, ಗರ್ಭಕೋಶದ ಕೆಳಗಿನ ಭಾಗ ಸರ್ವಿಕ್ಸ್ ಅಂತ ಹೇಳ್ತೇವೆ ನಾವು, ಸರ್ವೈಕಲ್ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಉಂಟು, ಲಂಗ್ ಕ್ಯಾನ್ಸರಿಗೆ ಕೂಡ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸನ್ನು ಡೆವಲಪ್ ಮಾಡಿದ್ದಾರೆ. ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ, ಡೆವಲಪ್ಡ್ ಕಂಟ್ರೀಸಲ್ಲಿ ನಿಮಗೆ ಲಂಗ್ ಕ್ಯಾನ್ಸರಿಗೆ ಕೂಡ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸನ್ನು ಡೆವಲಪ್ ಮಾಡಿದ್ದಾರೆ. ಬೇಸಿಕಲಿ ನಾನು ಹೇಳ್ತಾ ಇರೋದು ಎಂತ ಅಂದರೆ, ಕಾಮನ್ ಕ್ಯಾನ್ಸರ್ಸನ್ನು ಸಾಮಾನ್ಯವಾಗಿ ಕಂಡುಬರುವಂಥ ಕ್ಯಾನ್ಸರ್ಸಿಗೆ ಸ್ಕ್ರೀನಿಂಗ್ ಟೆಸ್ಟ್ ಉಂಟು, ಹಲವಾರು ಟೈಪಿನ ಬೇರೆ ಬೇರೆ. ಲೈಕ್ ಉದಾಹರಣೆಗೆ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸಿಗೆ ಅವರು ಮೋಷನಲ್ಲಿ ಬ್ಲಡ್ ಉಂಟಾ ಇಲ್ವಾ ಅಂತ ಹೇಳಿದ್ರನ್ನು ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಬೈ ಚಾನ್ಸ್ ಅದರಲ್ಲಿ ಪಾಸಿಟಿವ್ ಉಂಟು ಅಂತ ಹೇಳಿದರೆ ಸ್ಕೋಪಿ, ಕೊಲೊನೋಸ್ಕೋಪಿ ಅಥವಾ ಎಂತಾರು ಸ್ಕೋಪಿ ಅಂದರೆ ಟ್ಯೂಬ್ ಹಾಕಿ ಕರುಳಿಗೆ ಟ್ಯೂಬ್ ಹಾಕಿ ನೋಡಬೇಕು ಅಂತ ಹೇಳುವಂಥ ಅಂದರೆ ಹಲವಾರು ರೆಕಮೆಂಡೇಷನ್ಸ್ ಉಂಟು. ಅದೇ ಬ್ರೆಸ್ಟ್ ಕ್ಯಾನ್ಸರಿಗೆ ಕಾಮನ್ ಆಗಿ ಒಂದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಯೂಶಲಿ 50-60 ವರ್ಷದ ಪ್ರಾಯದಲ್ಲಿ, ಸಣ್ಣ ಪ್ರಾಯದಲ್ಲಿ ಬರುವ ಸಾಧ್ಯತೆ ಬಹಳಷ್ಟು ಕಮ್ಮಿ. ಆ್ಯಂಡ್ ಸೊ ಬ್ರೆಸ್ಟ್ ಕ್ಯಾನ್ಸರಿಗೆ ಸಾಧಾರಣ 40 ವರ್ಷದ ನಂತರ ವರ್ಷಕ್ಕೊಂದ್ಸಲ ಮ್ಯಾಮೋಗ್ರಫಿ ಮಾಡಿ ಅಥವಾ 2 ವರ್ಷಕ್ಕೊಂದ್ಸಲ ಮ್ಯಾಮೋಗ್ರಫಿ ಮಾಡಿ ಅಂತ ಹೇಳೋರಿದ್ದಾರೆ. ಇನ್ನು ಕೆಲವರು 50 ವರ್ಷದ ನಂತರ ಮಾಡಿ ಅಂತ ಹೇಳೋರಿದ್ದಾರೆ. ಕೌಟುಂಬಿಕ ಕ್ಯಾನ್ಸರ್ಸ್ ಇರುವಂಥವರಲ್ಲಿ, ಈಗ ಜೆನೆಟಿಕಲಿ ಹೈ ರಿಸ್ಕ್ ಇರುವಂಥವರಲ್ಲಿ ಸ್ಕ್ರೀನಿಂಗ್ ರೆಕಮೆಂಡೇಷನ್ಸೇ ಬೇರೆ ಉಂಟು. ಸೊ ಇದು ನಾನಂದರೆ ನಾನು ಜಸ್ಟ್ ಬ್ರಾಡ್ ಐಡಿಯಾ ಕೊಡ್ಬೋದು ಅಷ್ಟೇ ಈ ಈ ಪ್ಲಾಟ್ಫಾರ್ಮಲ್ಲಿ. ಬಟ್ ಕಾಮನ್ ಕ್ಯಾನ್ಸರ್ಸಿಗೆ
ಕೆಲವು ಸ್ಕ್ರೀನಿಂಗ್ ಉಂಟು, ಲೈಕ್ ಉದಾಹರಣೆಗೆ ಮ್ಯಾಮೋಗ್ರಫಿ ಆ್ಯಂಡ್ ಗರ್ಭಕೋಶದ ಕೆಳಗಿನ ಭಾಗ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದಕ್ಕೆ ವಿತ್ ದ ಸ್ಕ್ರೀನಿಂಗ್ ಆ್ಯಕ್ಚುಲಿ ಹ್ಯಾಸ್ ರೆಡ್ಯೂಸ್ ದ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್. ನಿಮಗೀಗ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಈ ಎಸ್ಟಾಬ್ಲಿಷ್ಡ್ ಸ್ಕ್ರೀನಿಂಗ್ ಇರುವಂತಹ ದೇಶಗಳಲ್ಲಿ, ಲೈಕ್ ಉದಾಹರಣೆಗೆ ಅಮೇರಿಕದಲ್ಲಿ ಅಥವಾ ಯುರೋಪಲ್ಲೆಲ್ಲ ನೀವು ನೋಡಿದರೆ ಗರ್ಭಕೋಶದ ಕೆಳಗಿನ ಭಾಗದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥ ಇನ್ಸಿಡೆನ್ಸೇ ಕಮ್ಮಿ ಆಗಿದೆ. ಬಿಕಾಸ್ ನಿಮಗೆ ಇಟ್ಸ್ ಎ ಲಾಂಗ್ ಹಿಸ್ಟ್ರಿ. ನಿಮಗೆ ಫಸ್ಟಿಗೆ ಹೆಚ್ ಪಿ ಇನ್ಫೆಕ್ಷನ್ ಆಗ್ತದೆ, ಆ ಹೆಚ್ ಪಿ ಇನ್ಫೆಕ್ಷನಿಂದಾಗಿ ನಿಮಗೆ ಸಣ್ಣ ಚೇಂಜಸ್ ಆಗ್ತದೆ, ಆ ಸಣ್ಣ ಚೇಂಜಸ್ ವರ್ಷಗಳಲ್ಲಿ 5, 10, 15, 20 ವರ್ಷದಲ್ಲಿ ದೊಡ್ಡ ದೊಡ್ಡ ಚೇಂಜಸ್ ಆಗ್ತದೆ ಆ್ಯಂಡ್ ಇವೆಂಚುಲಿ ಕ್ಯಾನ್ಸರ್ ಆಗ್ತದೆ. ಸೊ ನೀವು ಸರಿ ಸ್ಕ್ರೀನಿಂಗ್ ಮಾಡೋದ್ರಿಂದಾಗಿ ನಿಮಗೆ ಈ ಹೆಚ್ ಪಿ ವಿ ಇನ್ಫೆಕ್ಷನ್ ಆಗಿದೆ ಅಂತ ನಿಮಗೆ ಹಲವಾರು ವರ್ಷ ಮುಂಚೆನೇ ಗೊತ್ತಾಗ್ತದೆ. ಆ್ಯಂಡ್ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್, ಅದಕ್ಕೆ ಬೇಕಾದಂಥ ಚಿಕಿತ್ಸೆ ತೆಕ್ಕೊಂಡ ಮೇಲೆ ಕ್ಯಾನ್ಸರೇ ಬರುವ ಸಾಧ್ಯತೆ ಬಹಳ ಕಮ್ಮಿ ಆಗ್ತದೆ. ಸೊ ಸರ್ವೈಕಲ್ ಕ್ಯಾನ್ಸರಿಗೆ ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತಾರೆ, ಆ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ಬೋದು. ಅದು ನಿಮಗೆ ಅಂದರೆ ಸುಮಾರಾಗಿ ಈಗ ಅಬ್ರಾಡಲ್ಲಿ ರೆಕಮೆಂಡೇಷನ್ ಹೇಗೆ ಅಂದರೆ 20-21 ವರ್ಷದ ಪ್ರಾಯದ ನಂತರ ಅಥವಾ 30 ವರ್ಷಕ್ಕಿಂತ ಜಾಸ್ತಿ ಪ್ರಾಯದ ನಂತರ ವರ್ಷಕ್ಕೊಂದ್ಸಲ ಮಾಡಿ ಅಂತ, ಕೆಲವು ಟೆಸ್ಟ್ಗಳ ವರ್ಷಕ್ಕೊಂದ್ಸಲ ಮಾಡ್ಬೋದು, ಕೆಲವು ಟೆಸ್ಟ್ಗಳ 2 ವರ್ಷಕ್ಕೆ, ಕೆಲವು ಟೆಸ್ಟ್ಗಳ 3 ವರ್ಷಕ್ಕೊಂದ್ಸಲ ಮಾಡ್ಬೋದು. ಬಟ್ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ. ಒಂದು ಆದರೆ ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ನಮಗೆ, ಅಂದರೆ ನಮ್ಮ ದೇಶದಲ್ಲಿ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ, ಎರಡು ಸಂಕೋಚ ಇರ್ತದೆ ಜನರಲ್ಲಿ, ನಾನು ಹುಷಾರಿದ್ದೇನೆ ನಾನು ಯಾಕೆ ಟೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಸಂಕೋಚ ಇರ್ತದೆ. ಸೊ ಆ ಕಾರಣಕ್ಕೆ ಬೇಕಾಗಿ ಅದರನ್ನು ನಾವು ಅಂದರೆ ವಿ ಹ್ಯಾವ್ ಟು ಬ್ರೇಕ್ ದ್ಯಾಟ್ ಬ್ಯಾರಿಯರ್ ಸೊ ದ್ಯಾಟ್ ವಿ ಕ್ಯಾನ್ ರೆಡ್ಯೂಸ್ ದ ಎಂತ ಹೇಳಿ ಫ್ರೀಕ್ವೆನ್ಸಿ ಆಫ್ ಕ್ಯಾನ್ಸರ್ ಇನ್ಸಿಡೆನ್ಸ್. ಅಂದರೆ ನೀವು ಸ್ಕ್ರೀನಿಂಗಿಗೆ ಒಂದು ಅಡ್ವಾಂಟೇಜ್ ಅಂತ ಅಂದರೆ ನಿಮಗೆ ಈಗ ಲೈಕ್ ಸರ್ವೈಕಲ್ ಕ್ಯಾನ್ಸರಲ್ಲೆಲ್ಲ ನೀವು ಕ್ಯಾನ್ಸರನ್ನೇ ಪ್ರಿವೆಂಟ್ ಮಾಡ್ಬೋದು ಸ್ಕ್ರೀನಿಂಗ್ ಮಾಡೋದ್ರಿಂದಾಗಿ. ಇನ್ನು ಬೇರೆ ಕೇಸಸಲ್ಲಿ ನಮ್ಮ ಸ್ಕ್ರೀನಿಂಗ್ ಇದು ಅಂದರೆ ಆ ಸ್ಕ್ರೀನಿಂಗ್ ಅಂತ ಹೇಳುವಂಥದ್ದು ಕಾನ್ಸೆಪ್ಟ್ ಯಾಕೆ ಅಂತ ಹೇಳಿದರೆ, ನಿಮಗೆ ಚಿಕ್ಕ ಕಾಯಿಲೆ ಸಿಕ್ಕಿದರೆ ಒಳ್ಳೆಯ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಆ್ಯಂಡ್ ಚಿಕ್ಕ ಕಾಯಿಲೆ ಸಿಕ್ಕಿದರೆ ಗುಣ ಆಗುವ ಸಾಧ್ಯತೆ ಜಾಸ್ತಿ ಅಂತ ಹೇಳುವಂಥ ಈ ನಂಬಿಕೆಯಲ್ಲಿ ನಾವು ಸ್ಕ್ರೀನಿಂಗ್ ಮಾಡಬೇಕು ಅಂತ ಹೇಳ್ತೇವೆ. ಸೊ ಅದೇ ಇದಕ್ಕೆ ಈ ಮುಖ್ಯ ಕ್ಯಾನ್ಸರ್ಸಿಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಉಂಟು. ಸೊ ಅಂಥದ್ರನ್ನು ಜನಸಾಮಾನ್ಯರು ಕೂಡ ಅಡಾಪ್ಟ್ ಮಾಡಬೇಕು ಅಂತ ಲೆಕ್ಕ. ಇವಾಗ ಕ್ಯಾನ್ಸರ್ ಸೆಲ್ಸ್ ಎಷ್ಟು ವೇಗವಾಗಿ ಹರಡುತ್ತೆ ಡಾಕ್ಟರ್? ಕ್ಯಾನ್ಸರ್ ಸೆಲ್ ಇದು ಮೇಜರ್, ಈಗ ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆಯ ಮೇಜರ್ ಹೆದರಿಕೆ ಸ್ಪ್ರೆಡ್ ಆಗುವ ಇದು, ಅಂದರೆ ನಿಮಗೆ ಅಲ್ಲಿಯೇ ಅದೇ ಕಡೆಯಲ್ಲಿ ಕಾಯಿಲೆ ಇದ್ದು ನಿಮಗೆ ಅದರಿಂದಾಗಿ ಪ್ರಾಬ್ಲಮ್ಸ್ ಆಗುವ ಸಾಧ್ಯತೆ ಬಹಳಷ್ಟು ಕಮ್ಮಿ. ಅಂದರೆ ನಾವು ಅಂದರೆ ಸ್ಪ್ರೆಡ್ ಆಗದೇ ಇರುವ ಕಾಯಿಲೆಗಳಿಗೆ ಯೂಶ್ವಲಿ ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಬಟ್ ಅಗೇನ್ ನಾನು ಇದು ತುಂಬ ಎಂಥೇಳಿ ಜನರಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೇನೆ, ಸ್ಪ್ರೆಡ್ ಆಗೋದ್ರಿಂದಾಗಿ ನಿಮಗೆ ಪ್ರಾಬ್ಲಮ್ ಬರೋದು ಕ್ಯಾನ್ಸರಲ್ಲಿ, ಮೆಟಾಸ್ಟಾಸಿಸ್ ಅಂತ ಹೇಳ್ತೇವೆ ನಾವು. ಈಗ ಗರ್ಭಕೋಶಲ್ಲಿದ್ದ ಕಾಯಿಲೆ ನಿಮಗೆ ಗೆಳದೆಗಳಿಗೆ ಹರಡುದು, ಮತ್ತು ಅಲ್ಲಿಂದ ಮತ್ತೆ ಶ್ವಾಸಕೋಶಕ್ಕೆ ಅಥವಾ ಎಲುಬಿಗೆ ಹರಡುದು, ಆ ಶ್ವಾಸಕೋಶದಲ್ಲಿ ಹರಡಿದ ಕಾಯಿಲೆ ದೊಡ್ಡ ದೊಡ್ಡದಾಗಿ ಮತ್ತು ಶ್ವಾಸಕೋಶದ ಕೆಲಸವೇ ಫಂಕ್ಷನನ್ನೇ ಹಾಳು ಮಾಡ್ತದೆ, ಲೈಕ್ ಉಸಿರಾಟ ಆಗೋದಿಲ್ಲ, ಇವೆಂಚುಲಿ ಅದರಿಂದಾಗಿ ತೀರಿ ಹೋಗೋದು. ಅಂದರೆ ಸೊ ಈ ಮೆಟಾಸ್ಟೆಸಿಸ್ ಅಂತ ಹೇಳೋದು ಇಸ್ ದ ಬಿಗ್ಗೆಸ್ಟ್ ಎಂತ ಹೇಳಿ ವರಿ ಕ್ಯಾನ್ಸರಿಗೆ ಸಂಬಂಧಪಟ್ಟದ್ದು. ಆ್ಯಂಡ್ ನಿಮಗೆ ಬೇರೆ ಬೇರೆ ಕ್ಯಾನ್ಸರ್ಸಿಗೆ ಬೇರೆ ಬೇರೆ ಮೆಟಾಸ್ಟಾಟಿಕ್ ಪೊಟೆನ್ಷಿಯಲ್ ಉಂಟು. ಲೈಕ್ ಉದಾಹರಣೆಗೆ ನಿಮಗೆ ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಹರಡುವ ಸಾಧ್ಯತೆ ಭಾಳಷ್ಟು ಕಮ್ಮಿ ಅಂತ ಲೆಕ್ಕ. ಭಾಳಷ್ಟು ಕಮ್ಮಿ ಅಂದರೆ ನಿಮಗೆ ಲಂಗಿಗೆ ಅಥವಾ ಬೋನಿಗೆ ಲಿವರಿಗೆಲ್ಲ ಅಂದರೆ ಸಾಕಷ್ಟು ಮುಂದುವರೆದ ಮೇಲೆ ಮಾತ್ರ ಅದು ಸ್ಪ್ರೆಡ್ ಆಗ್ತದೆ. ಅಥವಾ ಈಗ ಧ್ವನಿಪೆಟ್ಟಿಗೆಗೆ ಸಂಬಂಧಪಟ್ಟ ಕ್ಯಾನ್ಸರಿಗೆ ಚಿಕ್ಕ ಸ್ಟೇಜಲ್ಲೆಲ್ಲ ಇರುವಾಗ ನಿಮಗೆ ಸ್ಪ್ರೆಡ್ ಆಗುವ ಸಾಧ್ಯತೆ ಭಾಳಷ್ಟು ಕಮ್ಮಿ ಅಂತ ಲೆಕ್ಕ. ಅಥವಾ ಇದು ಎಂತ ಹೇಳಿ ಸ್ಕಿನ್ನಿಗೆ ಕೆಲವು ಸ್ಕಿನ್ನಿದ್ದು ಕೆಲವು ಟ್ಯೂಮರ್ಸ್ ಬರ್ತದೆ, ಬೇಸಲ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತೇವೆ, ಬಿ ಸಿ ಸಿ ಅಂತ ಹೇಳ್ತೇವೆ. ಬಿ ಸಿ ಸಿ ನಿಮಗೆ ವರ್ಷಾನುಗಟ್ಟಲೆ ಅದು ಕ್ಯಾನ್ಸರೇ ಅದು, ಬಟ್ ಸ್ಪ್ರೆಡ್ ಆಗೋದಿಲ್ಲ. ಬಟ್ ಇನ್ನು ಕೆಲವು ಟೈಪಿನ ಕ್ಯಾನ್ಸರ್ಸ್ ನೀವು ನೋಡಿದರೆ, ಈಗ ಮೆಲನೋಮಾ ಅಂತ ಒಂದು ಟೈಪಿನ ಸ್ಕಿನ್ ಕ್ಯಾನ್ಸರ್, ಅದು ಸಹ ಈ ಮಚ್ಚೆಯಲ್ಲಿ ಬರುವಂಥ ಮಚ್ಚೆಯ ಟೈಪಿನ ಕ್ಯಾನ್ಸರ್ ಮೆಲನೋಮಾ ಅಂತ. ಮೆಲನೋಮಾ ಇಸ್ ಎ ಹೈಲಿ ಡೇಂಜರಸ್ ಕ್ಯಾನ್ಸರ್, ನಿಮಗೆ ಅಂದರೆ ತುಂಬಾ ಬೇಗ ಸ್ಪ್ರೆಡ್ ಆಗುವ ಸಾಧ್ಯತೆ ಉಂಟು. ಅಥವಾ ನಿಮಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ತುಂಬಾ ಬೇಗ ಸ್ಪ್ರೆಡ್ ಆಗುವ ಸಾಧ್ಯತೆ ಉಂಟು. ಸೊ ದೇರ್ ಇಸ್ ಎ ಹ್ಯೂಜ್ ವೇರಿಯೇಷನ್ ಯಾವ ಕ್ಯಾನ್ಸರ್ ಹೇಗೆ ಸ್ಪ್ರೆಡ್ ಆಗ್ತದೆ, ಯಾವ ಕ್ಯಾನ್ಸರ್ ಎಷ್ಟು ವೇಗದಲ್ಲಿ ಸ್ಪ್ರೆಡ್ ಆಗ್ತದೆ ಅಂತ ನಮಗೆ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಎಂತ ಹೇಳಿ, ಇಟ್ ಡಿಪೆಂಡ್ಸ್ ಅಪಾನ್ ಅ ಪರ್ಟಿಕ್ಯುಲರ್ ಕ್ಯಾನ್ಸರ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಅಪಾನ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆಲ್ಸೋ. ಅಂದರೆ ಆ ವ್ಯಕ್ತಿಯ ಕ್ಯಾನ್ಸರ್ ಹೇಗುಂಟು, ಅದರ ಗುಣ ಹೇಗುಂಟು ಅಂತ ಹೇಳಿದ್ರ ಮೇಲೆ ಇದು ಡಿಪೆಂಡ್ ಆಗ್ತದೆ. ಕ್ಯಾನ್ಸರ್ಗಿರುವಂತಹ ಚಿಕಿತ್ಸೆಗಳೇನು? ನಾವು ಕ್ಯಾನ್ಸರನ್ನು ಸುಮಾರಾಗಿ ಒಂದೇ ಥರದ ಟ್ರೀಟ್ಮೆಂಟಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋದಿಲ್ಲ. ಈಗ ಮುಂಚಿನ ಕಾಲದಲ್ಲಿ ನಾವು ನೋಡಿದರೆ ಓವರ್ ಇದು ಈ ಅಲೋಪತಿಕ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಈಸ್ ಅನ್ ಎವಲ್ಯೂಷನ್ ಓವರ್ ದ ಲಾಸ್ಟ್
150-200 ಇಯರ್ಸ್ ಅಂದರೆ ಅಲೋಪತಿ ಅಂತ ಹೇಳುವಂಥ ಟ್ರೀಟ್ಮೆಂಟ್. ಈಗ ಫಸ್ಟಿಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ನಾವು ಹಿಸ್ಟ್ರಿ ನೋಡಿದರೆ ವಾಸ್ ಸರ್ಜರಿ. ನೀವು ಕ್ಯಾನ್ಸರ್ ಗೆಡ್ಡೆ ಉಂಟಾ, ಗೆಡ್ಡೆ ಆಪರೇಷನ್ ಮಾಡಿ ತೆಗಿರಿ ಗುಣ ಆಗ್ತದೆ ಅಂತ ಹೇಳೋ ನಂಬಿಕೆ. ಅದು ಎಷ್ಟಕ್ಕೆಷ್ಟು ಅಂದರೆ ದೊಡ್ಡ ಸರ್ಜರಿ ಮಾಡಿದರು. ಈಗ ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರಲ್ಲಿ ಕೈಯೆಲ್ಲ ತೆಗೆಯಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ನೀವು ನೋಡಿದರೆ ಹಿಸ್ಟ್ರಿ ನೋಡಿದರೆ ಸಾಧಾರಣ 1870s-1890s-ಅಲ್ಲೆಲ್ಲ ಕೈಯನ್ನು ಕೂಡ ಆಪರೇಷನ್ ಮಾಡಿ ತೆಗಿತಿದ್ರು, ಕೈ ಆಂಪುಟೇಷನ್ ಮಾಡ್ತಾಯಿದ್ರು. ನಂಬಿಕೆ ಏನು ದಟ್ ನಿಮಗೆ ನಾವು ದೊಡ್ಡ ಸರ್ಜರಿ ಮಾಡೋದ್ರಿಂದಾಗಿ ನಿಮಗೆ ಕ್ಯಾನ್ಸರ್ ಗುಣ ಆಗುವ ಸಾಧ್ಯತೆ ಜಾಸ್ತಿ ಅಂತ. ಬಟ್ ಇಟ್ ವಾಸ್ ಪ್ರೂವನ್ ಓವರ್ ಎ ಪಿರಿಯಡ್ ಆಫ್ ಟೈಮ್ ಅಲ್ಲ, ಒಂದು ಸಾಧಾರಣ 10-20 ವರ್ಷದಲ್ಲಿ ಅನುಭವದೊಟ್ಟಿಗೆ ಗೊತ್ತಾಯಿತು. ನೀವು ಎಷ್ಟೇ ದೊಡ್ಡ ಸರ್ಜರಿ ಮಾಡಿದರೂ ನಿಮಗೆ ಇಲ್ಲಿ ಗೆಡ್ಡೆ ಬೆಳೆಯದೇ ಇರ್ಬೋದು, ಬಟ್ ಮತ್ತೆ ಬೇರೆ ಕಡೆ ಶ್ವಾಸಕೋಶದಲ್ಲಿ ಅಥವಾ ಬೋನಲ್ಲಿ ಬರ್ತದೆ, ಇವೆಂಚುಲಿ ಕ್ಯಾನ್ಸರಿಂದಾಗಿ ತೀರಿ ಹೋಗ್ತಾರೆ. ಸೊ ನೆಕ್ಸ್ಟ್ ಫೇಸ್ ಕೇಮ್ ಮೆಡಿಸಿನ್ದೇ ಟ್ರೀಟ್ಮೆಂಟ್ ಅಂತ, ಕ್ಯಾನ್ಸರಿಗೆ ಸರ್ಜರಿ ಮಾಡಲೇಬಾರ್ದು ಅಂತ ಹೇಳುವಂಥ ಒಂದು ನಂಬಿಕೆಯಲ್ಲಿ, ಮತ್ತು ನೆಕ್ಸ್ಟ್ ಬರೀ ಮೆಡಿಸಿನ್ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಮೆಡಿಸಿನ್ ಒಟ್ಟಿಗೆ ಪ್ರಾಬ್ಲಮ್ ಅಂತ, ನೀವು ಎಷ್ಟು ಮೆಡಿಸಿನ್ ಕೊಟ್ಟರೂ ಸಹ ಗೆಡ್ಡೆ ಒಂದ್ಸಲ ಹೋದರೂ ಸಹ ಮತ್ತೆ ವಾಪಸ್ ಅದೇ ಗೆಡ್ಡೆ ಬೆಳೀತದೆ. ಆಗ ಆ ಕಾನ್ಸೆಪ್ಟ್ ಆಫ್ ಮಲ್ಟಿಡಿಸ್ಪ್ಲಿನರಿ ಮ್ಯಾನೇಜ್ಮೆಂಟ್ ಬಂತು. ಅಂದರೆ ನಿಮಗೆ ಒಂದೇ ಥರದಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರ ಬದಲಿಗೆ ಹೇಗೆ ಎರಡು ಟ್ರೀಟ್ಮೆಂಟ್ ಮಿಕ್ಸ್ ಮಾಡಿದರೆ ಹೇಗೆ ಅಂತ. ಸೊ ಸರ್ಜರಿ ಟು ಕಂಟ್ರೋಲ್ ದ ಲೋಕಲ್ ಡಿಸೀಸ್, ಅಥವಾ ರೇಡಿಯೇಷನ್ ಟು ಕಂಟ್ರೋಲ್ ದ ಲೋಕಲ್ ಡಿಸೀಸ್, ಆ್ಯಂಡ್ ಮೆಡಿಸಿನ್ ಟು ಕಂಟ್ರೋಲ್ ದ ಡಿಸ್ಟೆಂಟ್ ಸ್ಪ್ರೆಡ್ ಆಗುವ ಸಾಧ್ಯತೆಯನ್ನು ಕಮ್ಮಿ ಮಾಡಲಿಕ್ಕೆ ಬೇಕಾಗಿ ಮೆಡಿಸಿನ್. ಸೊ ಇದು ಇಟ್ಸ್ ಎ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಆ್ಯಂಡ್ ನೀವು ಮುಖ್ಯವಾಗಿ ಮೂರು ಅಂಗಗಳು ಬರ್ತದೆ, ಒಂದು ಸರ್ಜರಿ ಆಪರೇಷನ್ ಮಾಡಿ ತೆಗೆಯುವಂಥದ್ದು ಗೆಡ್ಡೆಗಳ, ಎರಡು ನಿಮಗೆ ರೇಡಿಯೇಷನ್, ರೇಡಿಯೇಷನ್ ಅಂದರೆ ವಿಕಿರಣ ಚಿಕಿತ್ಸೆ ಅಂತ ಹೇಳ್ತೇವೆ, ಎಕ್ಸ್ರೇಸ್ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡೋದು. ಆ್ಯಂಡ್ ಮೂರು ನಿಮಗೆ ಮೆಡಿಸಿನ್ಸ್, ಬೇರೆ ಬೇರೆ ಟೈಪಿನ ಮೆಡಿಸಿನ್ಸ್ ಇರ್ಬೋದು, ಕೀಮೊಥೆರಪಿ ಇರ್ಬೋದು, ಇಮ್ಯುನೊಥೆರಪಿ ಇರ್ಬೋದು, ಹಾರ್ಮೋನಲ್ ಥೆರಪಿ ಇರ್ಬೋದು, ಹಲವು ಥರದ ಮೆಡಿಸಿನ್ಸ್ ಉಂಟು. ಆ ಮೆಡಿಸಿನ್ಸ್ ಒಟ್ಟಿಗೆ ನಾವು ಟ್ರೀಟ್ಮೆಂಟ್ ಮಾಡೋದು. ಇಟ್ಸ್ ಎ ಕಾಂಬಿನೇಷನ್ ಆಫ್ ದೀಸ್ ತ್ರೀ ಟೆಕ್ನಿಕ್ಸ್ ಜನರಲಿ. ಇದು ವೆರಿ ಬ್ರಾಡ್ಲಿ ಸ್ಪೀಕಿಂಗ್ ದೀಸ್ ತ್ರೀ ಮೇಜರ್ ಡಿಸಿಪ್ಲಿನ್ಸ್ ಮೂರು ಒಟ್ಟಿಗೆ ಸೇರಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಆ್ಯಂಡ್ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂತ ಹೇಳೋದು ಡಿಪೆಂಡ್ಸ್ ಅಪಾನ್ ಆ ಪರ್ಟಿಕ್ಯುಲರ್ ಕ್ಯಾನ್ಸರ್. ಲೈಕ್ ಉದಾಹರಣೆಗೆ ಲಂಗ್ ಕ್ಯಾನ್ಸರಲ್ಲಿ ನಿಮಗೆ ಕೀಮೊಥೆರಪಿ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಬೇಗ ಹರಡ್ತದೆ ಆ್ಯಂಡ್ ಆಪರೇಷನ್ ಸಾಧ್ಯ ಇರುವಂಥಲ್ಲಿ ಆಪರೇಷನ್ ಮಾಡಬೇಕು. ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಸ್ಪ್ರೆಡ್ ಆಗುವ ಸಾಧ್ಯತೆ ಕಮ್ಮಿ. ಸೊ ಮುಖ್ಯವಾಗಿ ನಿಮಗೆ ಲೋಕಲ್ ಕಂಟ್ರೋಲಿಗೆ ಬೇಕಾಗಿ ರೇಡಿಯೇಷನ್ ಅಥವಾ ಆಪರೇಷನ್ ಅಥವಾ ಮುಂದರೆದಂಥ ಬಾಯಿ ಗಂಟಲಿದು ಇದು ನಾಲಿಗೆದು ಅಥವಾ ಗಂಟಲಿದು ಕಾಯಿಲೆಯಲ್ಲಿ ಯೂಶಲಿ ಆಪರೇಷನ್ ಪ್ಲಸ್ ರೇಡಿಯೇಷನ್ ಎರಡೂ ಟ್ರೀಟ್ಮೆಂಟನ್ನು ಸೇರಿಸಿ ಮಾಡೋದು, ಅದರಲ್ಲಿ ಕೀಮೊಥೆರಪಿಯ ಮುಖ್ಯತೆ ಕಮ್ಮಿ. ಸೊ ಅದು ಡಿಪೆಂಡ್ಸ್ ಅಪಾನ್ ದ ಆಯಾ ಕಾಯಿಲೆ ಹೇಗೆ ಬಿಹೇವ್, ಅದರ ನ್ಯಾಚುರಲ್ ಬಿಹೇವಿಯರ್ ಹೇಗೆ ಅಂತ ಹೇಳಿದ್ರೆ ಆಧಾರದ ಮೇಲೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೇವೆ. ಇವಾಗ ಕ್ಯಾನ್ಸರ್ ತುಂಬ ಕಾಸ್ಟ್ಲಿ, ದುಬಾರಿ ಅಂತ ಹೇಳ್ತಾರೆ. ದಟ್ ಈಸ್ ದ ಥೀಮ್ ಆಫ್ ದಿಸ್ ಇಯರ್ಸ್ ಅಂತ ಹೇಳಿ ವರ್ಲ್ಡ್ ಕ್ಯಾನ್ಸರ್ ಡೇ, ಕ್ಲೋಸ್ ದ ಗ್ಯಾಪ್ ಅಂತ ಹೇಳುವಂಥದ್ದು. ಈಗ ಕ್ಯಾನ್ಸರ್ ಅಂತ ಹೇಳುವಂಥ ಟ್ರೀಟ್ಮೆಂಟ್ ಈಸ್ ಎ ಇವಾಲ್ವಿಂಗ್ ಟ್ರೀಟ್ಮೆಂಟ್. ಇವಾಲ್ವಿಂಗ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಬಹಳ, ಈಗ ನಿಮಗೆ ಸುಲಭದಲ್ಲಿ ಒಂದು ನೀವು ಒಂದು ವಾರ ಒಂದು ಮೂರು ದಿವಸಕ್ಕೆ ಮೂರು ಸಲದಾಗಿ ಒಂದು ಮಾತ್ರೆ ತಗೊಳ್ಳಿ, ಒಂದು ವಾರ ತಗೊಳ್ಳಿ, ಕಾಯಿಲೆ ಗುಣ ಆಗ್ತದೆ ಅಂತ ಹೇಳಿದರೆ ಕಾಯಿಲೆನೂ ದೊಡ್ಡದಲ್ಲ, ಟ್ರೀಟ್ಮೆಂಟು ದೊಡ್ಡದಲ್ಲ. ನಿಮಗೆ ದೊಡ್ಡ ಕಾಯಿಲೆ ಸಣ್ಣ ಟ್ರೀಟ್ಮೆಂಟ್ ಅಂತ ಆಗೋದಿಲ್ಲ, ಅಥವಾ ಸಣ್ಣ ಕಾಯಿಲೆ ದೊಡ್ಡ ಟ್ರೀಟ್ಮೆಂಟ್ ಅಂತ ಆಗೋದಿಲ್ಲ. ಕಾಯಿಲೆ ದೊಡ್ಡದಿರುವಂಥಲ್ಲಿ ಟ್ರೀಟ್ಮೆಂಟ್ ದೊಡ್ಡದಿರಲೇಬೇಕು. ಸೊ ಈಗ ಕ್ಯಾನ್ಸರ್ ಅಂತ ಹೇಳುವಂಥದ್ರದ್ದು ಸಮಸ್ಯೆ ಅದುವೇ, ಅಂದರೆ ನಿಮಗೆ ಸುಲಭದಲ್ಲಿ ಗುಣ ಮಾಡುವಂಥ ಟೈಪಿನ ಕಾಯಿಲೆ ಅಲ್ಲ. ಆ್ಯಂಡ್ ಇದರಲ್ಲಿ ಸಾಕಷ್ಟು ಸೈಡ್ ಇಫೆಕ್ಟ್ಸ್ ಕೂಡ ಉಂಟು. ಸೊ ಸೈಡ್ ಇಫೆಕ್ಟ್ಸನ್ನು ಕಮ್ಮಿ ಮಾಡಲಿಕ್ಕೆ, ಗುಣ ಆಗುವ ಸಾಧ್ಯತೆ ಜಾಸ್ತಿ ಮಾಡಲಿಕ್ಕೆ ಬೇಕಾಗಿ ತುಂಬ ರಿಸರ್ಚ್ ಆಗ್ತಾ ಉಂಟು. ಆ್ಯಂಡ್ ರಿಸರ್ಚಿಂದಾಗಿ ಆಧುನಿಕ ಮೆಡಿಸಿನ್ಸ್ ಬರ್ತಾ ಉಂಟು, ಆಧುನಿಕ ಟೈಪಿನ ರೇಡಿಯೇಷನ್ ಟೆಕ್ನಿಕ್ಸ್ ಬರ್ತಾ ಉಂಟು, ಆಧುನಿಕ ಟೈಪಿನ ಸರ್ಜಿಕಲ್ ಟೆಕ್ನಿಕ್ಸ್ ಬರ್ತಾ ಉಂಟು. ಆ್ಯಂಡ್ ಇದರಿಂದಾಗಿ ನಿಮಗೆ ಕ್ಯಾನ್ಸರ್ನ ಕಾಸ್ಟ್, ಟ್ರೀಟ್ಮೆಂಟ್ ಕಾಸ್ಟ್, ಈ ರಿಸರ್ಚ್ ಇದು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್. ಇಟ್ ಇಸ್ ನಾಟ್ ಲೈಕ್ ನಿಮಗೆ ಇದು ಸ್ಟ್ಯಾಗ್ನೆಂಟ್ ಅಲ್ಲ. ಇದು ಈಗ ನಿಮಗೆ ಒಂದು 10 ವರ್ಷ ಹಿಂದೆ ಎಂಥ ಟೆಕ್ನಿಕ್ಸ್ ಇತ್ತು ಅದು ಈಗ ಈಗಿನ ಕಾಲದಲ್ಲಿ ಈಗ ಇಟ್ ಇಸ್ ಮೋರ್. ಸೊ ಇದರಿಂದಾಗಿ ನಿಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳುವಂಥದ್ದು ಸಾಕಷ್ಟು ಕಾಸ್ಟ್ಲಿ ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಮಲ್ಟಿಪಲ್ ಸ್ಟೆಪ್ಸ್. ಈಗ ನಿಮಗೆ ಅಟ್ಲೀಸ್ಟ್ ಕಾಮನ್ ಕ್ಯಾನ್ಸರ್ಸಿನ ಟ್ರೀಟ್ಮೆಂಟಿಗೆಲ್ಲ ಸಂಬಂಧಪಟ್ಟದ್ದು ಈಗ ನಾವು ನೋಡಿದರೆ ಸ್ಕೀಮ್ಸ್ ಉಂಟು, ಆಯುಷ್ಮಾನ್ ಭಾರತ್. ಆ್ಯಂಡ್ ಇದರಿಂದಾಗಿ ನಿಮಗೆ ಆ್ಯಕ್ಚುಲಿ ಹಲವಾರು ಪೇಷೆಂಟ್ಸ್ಗೆ ಬೆನಿಫಿಟ್ ಆಗ್ತಾ ಉಂಟು. ಅವರ ಅಂದರೆ ಆ ಕಾಸ್ಟಿಗೆ ಸಂಬಂಧಪಟ್ಟದ್ದು ಅನ್ನು ಟ್ಯಾಕಲ್ ಮಾಡಲಿಕ್ಕೆ. ಬಟ್ ಇಷ್ಟೆಲ್ಲ ಹೇಳಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಖಂಡಿತವಾಗಿಯೂ ಕಾಸ್ಟ್ಲಿ, ಸುಮಾರು ಕೇಸಸಲ್ಲಿ ಖಂಡಿತವಾಗಿಯೂ ಕಾಸ್ಟ್ಲಿ. ಆ್ಯಂಡ್ ಇಲ್ಲಿ ನಾನು ವಾಪಸ್ ಹೇಳಬೇಕು, ಚಿಕ್ಕ ಕಾಯಿಲೆ ಆದರೆ ಟ್ರೀಟ್ಮೆಂಟ್ ಚಿಕ್ಕದು, ಸೈಡ್ ಇಫೆಕ್ಟ್ಸ್ ಕಮ್ಮಿ, ಖರ್ಚು ಕಮ್ಮಿ. ಕಾಯಿಲೆ ದೊಡ್ಡದಾದಾಗೆ ಟ್ರೀಟ್ಮೆಂಟ್ ಜಾಸ್ತಿ, ಸೈಡ್ ಇಫೆಕ್ಟ್ ಜಾಸ್ತಿ, ಬೆನಿಫಿಟ್ ಕೂಡ ಕಮ್ಮಿ. ಸೊ ಈ ಕಾರಣಕ್ಕೆ ಬೇಕಾಗಿ ನಾವು ಅಂದರೆ ಆ ಸಣ್ಣ ಸ್ಟೇಜಲ್ಲಿ ಕಾಯಿಲೆ ಹುಡುಕೋದು ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬೆಸ್ಟ್ ಈಸ್ ಕಾಯಿಲೆ ಬರದಾಗಿರುವ ಎಲ್ಲ ಟೈಪಿನ ಇದು ಪ್ರಿವೆಂಟಿವ್ ಮೆಷರ್ಸ್ ಅಂತ ತಗೊಳ್ಳೋದು, ಅಭ್ಯಾಸಗಳನ್ನು ಮಾಡದೇ ಇರೋದು, ಎಲ್ಲಿ ನಾವು ಮಾಡಿಫೈ ಮಾಡಲಿಕ್ಕಾಗ್ತದೆ,
ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ಮಾಡಿಫೈ ಮಾಡಲಿಕ್ಕೆ ಆಗ್ತದೆ ಅಂಥದ್ರನ್ನು ಅಂದರೆ ಹೆಲ್ದಿ ಪ್ರಾಕ್ಟೀಸನ್ನು ಮಾಡೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ವೀಕ್ಷಕರಿಗೆ ಇದರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ನನ್ನ ಕಡೆಯಿಂದ ಫೈನಲ್ ಮೆಸೇಜ್ ಈಸ್ ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದ್ಯಾಟ್ ಸಮಸ್ಯೆ ಇದ್ದಲ್ಲಿ ನೀವು ಅದರ ನೆಗ್ಲೆಕ್ಟ್ ಮಾಡೋದು ಈಸ್ ವೆರಿ ವೆರಿ ರಿಸ್ಕಿ. ಬಿಕಾಸ್ ನಿಮಗೀಗ ಬಾಯಲ್ಲಿ ಒಂದು ಸಣ್ಣ ಹುಣ್ಣಾಗಿದೆ ಆ್ಯಂಡ್ ಅದು ಬೆಳೀತಾ ಉಂಟು ಅಂತ ಹೇಳಿದರೆ ನೀವು ಅದು ಕಣ್ಣು ಮುಚ್ಚಿದರೆ ಅದು ತನ್ನಷ್ಟಿಗೆ ಗುಣ ಆಗೋದಿಲ್ಲ. ಆದರೆ ನೀವು ಎಷ್ಟು ಬೇಗ ತೋರಿಸ್ತೀರಾ ಅಷ್ಟು ಬೆಟರ್ ಥರದಲ್ಲಿ ಟ್ರೀಟ್ಮೆಂಟ್ ಮಾಡುವ ಸಾಧ್ಯತೆ ಉಂಟು. ಸೊ ಆ ಕಾರಣಕ್ಕೆ ಬೇಕಾಗಿ ಯಾವುದೇ ಥರದ ಪ್ರಾಬ್ಲಮ್ಸ್ ಇರುವಂಥಲ್ಲಿ, ನಿಮಗೆ ಡೌಟ್ ಇರುವಂಥಲ್ಲಿ ನೀವು ತೋರಿಸೋದು ಒಳ್ಳೆಯದು, ಕ್ಲಾರಿಫೈ ಮಾಡಿಕೊಳ್ಳೋದು ಒಳ್ಳೆಯದು. ಆಯಾ ಡಾಕ್ಟರ್ ಹತ್ರ ಹೋಗಿ, ನಿಮಗೆಲ್ಲ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಅವೇರ್ನೆಸ್. ನೀವು ಬೇರೆ ಎಂತ ಮಾಡಿದಿದ್ರು ತೊಂದರೆ ಇಲ್ಲ, ಬಟ್ ಎಂಥಾರು ಪ್ರಾಬ್ಲಮ್ ಇದ್ದರೆ ಅದರ ಆದಷ್ಟು ಬೇಗ ರಿಪೋರ್ಟ್ ಮಾಡಿ. ಪೇನ್ಲೆಸ್ ಲಂಪಿಂದ ಬ್ರೆಸ್ಟ್ ಅಂತ ಹೇಳಿದರೆ ಅದರ ನೆಗ್ಲೆಕ್ಟ್ ಮಾಡಬೇಡಿ. ಸಡನ್ನಾಗಿ ಅನ್ಯೂಷಲ್ ಬ್ಲೀಡಿಂಗ್ ಉಂಟು, ಈ ಎಂತ ಹೇಳಿ ಮುಟ್ಟುಗಳ ಮಧ್ಯದಲ್ಲಿ ಬ್ಲೀಡಿಂಗ್ ಆಗೋದು ಅಥವಾ ಲೈಂಗಿಕ ಸಂಪರ್ಕ ಆದ ಮೇಲೆ ಬ್ಲೀಡಿಂಗ್ ಆಗೋದು, ಇಂಥದ್ರನ್ನು ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಯಾವುದೇ ಥರದಲ್ಲಿ ಆರೋಗ್ಯದ ಸಮಥಿಂಗ್ ಎಬ್ನಾರ್ಮಲ್ ಉಂಟು ಅಂತ ಹೇಳಿದರೆ ಅದರ ನೆಗ್ಲೆಕ್ಟ್ ಮಾಡಿ ಅದರ ಸಪ್ರೆಸ್ ಮಾಡೋದು ಈಸ್ ಎ ವೆರಿ ವೆರಿ ರಿಸ್ಕಿ ಆ್ಯಟಿಟ್ಯೂಡ್. ಇದು ಒಂದು. ಮತ್ತು ಇದಲ್ಲದೆ ಬೇರೆ ಹೆಲ್ದಿ ಲೈಫ್ ಸ್ಟೈಲ್, ಸ್ಮೋಕಿಂಗ್, ಎಲೆಅಡಿಕೆ, ಹೊಗೆಸೊಪ್ಪು, ತಂಬಾಕು ಇಂಥ ಅಭ್ಯಾಸಗಳನ್ನೆಲ್ಲ ಆದಷ್ಟು ಸ್ಟಾರ್ಟ್ ಮಾಡದೇ ಇರೋದು, ಸ್ಟಾರ್ಟ್ ಮಾಡಿದವರು ಬಿಡುವ ಎಲ್ಲ ಪ್ರಯತ್ನ ಮಾಡೋದು, ಆ್ಯಂಡ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಧ್ಯ ಆದಲ್ಲಿ ಸ್ಕ್ರೀನಿಂಗ್ ಮಾಡಿಸಿ. ಸ್ಕ್ರೀನಿಂಗಿಗೆ ನಿಮ್ಮ ಯಾರು ಜನರಲ್ ಫಿಸಿಷಿಯನ್ ಒಟ್ಟಿಗೆ ಡಿಸ್ಕಸ್ ಮಾಡ್ಬೋದು. ಆ್ಯಂಡ್ ಸ್ಕ್ರೀನಿಂಗ್ ಅಂದರೆ ಅದೇ ನಾನು ಹೇಳಿದಾಗೆ ಸಮಸ್ಯೆ ಇಲ್ಲದಿದ್ದರೂ ಸಹ ಟೆಸ್ಟ್ ಮಾಡಿಸಿಕೊಳ್ಳೋದು, ಕ್ಯಾನ್ಸರ್ ಜನರಲ್ ಚೆಕಪ್ ಅಂತ ಹೇಳ್ತೇವಲ್ಲ ಅದೇ ಟೈಪಲ್ಲಿ ಅಂಥದ್ರನ್ನು ಸಾಧ್ಯ ಆದಷ್ಟು ಇಂಪ್ಲಿಮೆಂಟ್ ಮಾಡೋದು ಈಸ್ ಗುಡ್ ಫಾರ್ ಯುವರ್ ಓನ್ ಹೆಲ್ತ್. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ ಡಾಕ್ಟರ್, ನಿಮಗೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಾಲ್ 24/7.